ಮತ್ತು ಯಾವ ಕಾರಣಕ್ಕಾಗಿ ಅದರ ವಿಶೇಷತೆಗಳು ಏನು ವಿಶೇಷವಾಗಿ ಸಭೆಗೆ ನಾವು ನಾವೀಗ ನೋಡ್ತೀವಿ ಈ ಒಂದು ಪಾಠದ ಟೈಪ್ಸ್ ಈ ಟೈಪ್ ನಾವು ಮಾತಾಡೋಂಥದ್ದು ಯಾವ ಒಂದು ಸಂದರ್ಭಕ್ಕಂದರೆ ಪೋಸ್ಟ್ ಮೆಮೊರಿಯಲ್ ಮೆಡಿಟೇಷನ್ ಅಂತ ಹೇಳ್ತೀವಿ ಅಂದರೆ ಕರ್ತನ ಭೋಜನ ತೆಗೆದುಕೊಂಡ ನಂತರ ನಾವು ಧ್ಯಾನ ಮಾಡುವಂಥ ವಿಷಯಗಳು ಅಲ್ವೇ ಸ್ವಾಮಿ ಮರಣ ಹೊಂದಿದ್ದು ಅಷ್ಟಕ್ಕೆ ಎಂಡ್ ಆಗಲಿಲ್ಲ ಅವ್ರದ ಒಂದು ಜೀವಿತ ಏನಾಯ್ತು ಪುನರುದ್ಧ ಆಯಿತು ಅದು ಯಾಕೆ ಆಯಿತು ಅದ್ರ ವಿಶೇಷತೆಗಳು ಏನು ಅನ್ನೋಂಥದ್ದು ಮುಖ್ಯ ಹಾಗಾಗಿ ನೋಡ್ಬೇಕಂದ್ರೆ ಇದು ಆ ಮೊದಲದಾಗಿ ಯೇಸಸ್ವಾಮಿ ತನ್ನ ಬಗ್ಗೆ ಏನು ಒಂದು ಸಾಕ್ಷಿ ಹೇಳ್ಕೊಂಡಿದ್ದಾರೆ ಪುನರ್ಥನ ಆದ ನಂತರ ನೋಡ್ಬೇಕಂದ್ರೆ ಅದು ಪ್ರಕಟಣೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಹೇಳ್ತದೆ ಸತ್ತವನಾದೇನು ಮತ್ತು ಈಗ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ ಅಷ್ಟೇ ಧ್ಯಾನ ಮಾಡೋಕೆ ಮುಂಚೆ ತಲೆಬಾಗಿ ಪ್ರಾರ್ಥನೆ ಮಾಡೋಣ ನಮ್ಮ ರಕ್ಷಕ ಸ್ವಾಮಿಯನ್ನು ಸತ್ತಡದಾಡಿ ನಮ್ಮಲ್ಲಿ ಜೀವಕರವಾದ ನಿರೀಕ್ಷೆ ಉಂಟು ಮಾಡಿ ಲಯ ಕಳಂಕ ಕ್ಷಯ ಒಂದು ಇಲ್ಲದ ಬಾಧ್ಯತೆಯನ್ನು ಎದುರು ನೋಡೋಣ ಹಾಕಿ ಮಾಡಿದ ತರಳೋಗ್ತಿರುವ ನಮ್ಮ ತಂದೆ ನಮ್ಮ ಮಾತುಗಳು ನಮ್ಮ ಹೃದಯ ಧ್ಯಾನಗಳು ನಿಮಗೆ ಸಮರ್ಪಕವಾಗಿರಲಿ ನಿನ್ನ ಕಡೆಯಿಂದ ಬಂದು ಜ್ಞಾನವಾಗಿರುವ ನಮ್ಮ ರಕ್ಷಣಾ ದೇಸ ಸ್ವಾಮಿ ಬೆಳೀತದೊಂದಿಗೆ ಆಮೇಲೆ ಹಾಗಾದ್ರೆ ಸ್ವಾಮಿ ಏನ್ ಅಂದ್ರೆ ಸತ್ತವನಾಗಿದ್ದೇನು ಆದ್ರೆ ಈಗೋ ಯುಗ ಯುಗಾಂತರಗಳಲ್ಲಿ ಜೀವಿಸುವನಾಗಿದ್ದೇನೆ ಬದುಕನಾಗಿದ್ದೇನೆ ಅಂತ ಹೇಳ್ತಾರೆ ಅದು ನಾವು ಆರಾಧನೆ ಮಾಡ್ತಿರುವಂಥದ್ದು ಯಾವ ಎಂತ ಸ್ವಾಮಿಯನ್ನ ಅಂತ ನೋಡ್ಬೇಕಂದ್ರೆ ಸತ್ತು ಎದ್ದು ಬಂದಾತನಾದಂತ ಯೇಸು ಸ್ವಾಮಿ ಇನ್ನೂ ಹೇಳ್ಬೇಕಂದ್ರೆ ಮಹಿಮಾ ಪದವಿಗೆ ಸೇರಿ ಭೂಪರಲೋಕಗಳಲ್ಲಿ ಎಲ್ಲ ಅಧಿಕಾರಗಳನ್ನ ಹೊಂದಿರುವಂತ ಯೇಸು ಕ್ರಿಸ್ತನು ಮೀರ ಇತರ ದೇವರುಗಳಂತೆ ಎಲ್ಲ ಕೆಲದಲ್ಲಿ ಏನಾಗಿದ್ರು ಅವರೆಲ್ಲ ಒಂದು ಕಾಲದಲ್ಲಿ ಇದ್ರು ಅದ್ರ ಚರಿತ್ರೆ ಆಗೋಯ್ತು ಆದ್ರೆ ನಮ್ಮ ಸ್ವಾಮಿ ನಿಜ ಘಟನೆ ಅಲ್ವೇ ಈಗಲೂ ಏನಾಗ್ತಿದ್ದಾರೆ ಜೀವಿಸ್ತಾ ಇದ್ದಾರೆ ನೋಡ್ತೀವಿ ಪೇತ್ರನ ಒಂದು ಮಾತು ಆ ಇಲ್ಲಿ ನಾವು ನೋಡ್ತೀವಿ ಅದೇ ಇದು ಫಸ್ಟ್ ಇನಾಗ್ರಲ್ ಟಾಕ್ ಅಂತ ಹೇಳ್ತಾರೆ ಸಭೆಯ ಸ್ಥಾಪನೆ ಆದಾಗ ಮೊದಲನೇ ಒಂದು ಪ್ರಾರಂಭದ ಒಂದು ಸಂದೇಶ ಇನಾಗ್ರಲ್ ಸ್ಪೀಚ್ ಅಂತ ಹೇಳ್ತಾರೆ ಅದನ್ನ ಪೇತ್ರನ ಹೇಳಿದಂತ ಮಾತು ಅಪೋಸ್ತು ಕೃತಿಗಳು ಎರಡನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಅಪೋಸ್ತ ಕೃತಿಗಳು ಎರಡು ಇಪ್ಪತ್ನಾಲ್ಕು ಕೃತಿ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕೆಂದರೆ ಮರಣವು ಆತನನ್ನು ಹಿಡ್ಕೊಂಡಿರುವುದು ಅಸಾಧ್ಯವಾಗಿತ್ತು ಹ್ಮ್ ಹಾಗಾದ್ರೆ ಆತನನ್ನು ದೇವರು ಮರಣದಿಂದ ಬಿಡಿಸಿ ಏನ್ ಅಂದ್ರೆ ಎಬ್ಬಿಸಿದರು ಅಂತ ಹೇಳಿ ಇದ್ರಲ್ಲಿ ಇನ್ನೊಂದು ಅಂಶ ಬರ್ತದೆ ಯೇಸು ಸ್ವಾಮಿ ತಾನಾಗೇದ್ ಬಂದ್ರ ಅಥವಾ ಬೇರೆಯವರು ಎಬ್ಬಿಸಿದ್ರೆ ಅದ್ ಮುಂದೆ ನಾವು ನೋಡಕ್ ಹೋಗ್ತೀವಿ ಅದಾದ ನಂತರ ಯಸ್ವಾಮಿನ ವಿಷಯದಲ್ಲಿ ಇಲ್ಲಿ ಪೇತ್ರ ಇನ್ನೊಂದು ಮಾತು ಹೇಳ್ತಾರೆ ಪತ್ರಿಕೆಗಳಲ್ಲಿ ಅವರು ಶರೀರ ಸಂಬಂಧದಲ್ಲಿ ಏನಾದ್ರು ಸಂಬಂಧದಲ್ಲಿ ಎಬ್ಬಿಸಲ್ಪಟ್ಟನು ಮೊದಲ ಪೇತ್ರ ಮೂರು ಹದಿನೆಂಟು ಮೊದಲ ಪೇತ್ರ ಮೂರು ಹದಿನೆಂಟು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆ ಪಟ್ಟು ಸತ್ತನು ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಆತ್ಮ ಕೊಲ್ಲಿ ಚೆನ್ನಾಗಿ ಹೇಳ್ತೀವಿ ಅಲ್ವೇ ಇದೇ ನಮಗೆ ಇಂಪಾರ್ಟೆಂಟ್ ಅದನ್ನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಆತ್ಮ ಸಂಬಂಧದಲ್ಲಿ ಬದುಕುವನಾದನು ಹೇಳಿ ಈಗ ನಾವು ಆರಾಧನೆ ಮಾಡುವಂಥದ್ದು ಅಂತ ಹೇಳಿದ್ರೆ ಆತ್ಮ ಸ್ವರೂಪನಾಗಿರುವ ಆತನು ಅಲ್ವೇ ಹಾ ಸತ್ತು ಎದ್ದು ಬಂದ ಆತನು ಅಂತ ಹೇಳ್ತೇವೆ ಆದ್ರೂ ಯಾವ ರೀತಿ ಅವರು ಬದುಕುರಾದ್ರು ಅಂದ್ರೆ ಶಾರೀರಿಕ ರೀತಿಯಲ್ಲ ಅವರೆದ್ದದ್ದು ಆತ್ಮಿಕ ರೀತಿಯಲ್ಲಿ ಅಂತ ಹೇಳಿ ನಾವು ನೋಡ್ತೀವಿ ಆದ್ರಿಂದನೇ ಇಲ್ಲಿ ನೋಡ್ಬೇಕಂದ್ರೆ ನಾವು ಕ್ರಿಸ್ತನನ್ನ ಹೇಗೆ ಅರ್ತ್ಕೊಂಡಿದ್ದೀವಿ ಈಗ ಅರ್ತ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬೇಕಂದ್ರೆ ಶಾರೀರಿಕ ರೀತಿ ಅಲ್ಲ ಅದು ಆತ್ಮೀಯ ರೀತಿಯಲ್ಲಿ ಹಾಗೆ ನಾವು ಸಹ ಒಬ್ಬರನ್ನೊಬ್ರು ಯಾವ ರೀತಿ ಅರ್ಥ ಕೊಡ್ಬೇಕಂದ್ರೆ ಆತ್ಮಿಕ ರೀತಿಯಲ್ಲಿ ಅಂತ ಹೇಳಿ ಅದೇ ಎರಡನೇ ಕೋರಿಂತ ಐದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾವು ನೋಡ್ತೀವಿ ಎರಡು ಕೋರಿಂತ ಐದು ಹದಿನಾರು ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿಕೊಳ್ಳುವುದಿಲ್ಲ ಹೌದು ಶರೀರ ಸಂಬಂಧವಾಗಿ ನಾವು ತಿಳ್ಕೊಳ್ಳೋದಿಲ್ಲ ನಮ್ಮ ಬೈಬಲ್ ನಲ್ಲಿ ಕೊಟ್ಟಿರೋ ವಿಷಯಗಳು ಎಲ್ಲ ಆತ್ಮಿಕ ಸಂಬಂಧ ವಿಷಯಗಳು ಸ್ವಾಮಿ ಹೆಂಗಿದ್ರು ಯಾವ ರೀತಿ ಬಟ್ಟೆ ಹಾಕೊಳ್ತಿದ್ರು ಅವ್ರ ದಿನಚರಿ ಹೇಗಿತ್ತು ಅಲ್ವೇ ಏನ್ ಊಟ ಮಾಡ್ತಾ ಇದ್ರು ಇದರ ಶರೀರ ಸಂಬಂಧವಾಗಿ ವಿಷಯಗಳು ಅವ್ರು ಹೇಗೆ ಡ್ರೆಸ್ ಮಾಡ್ತಾ ಇದ್ರು ಅಥವಾ ಅದು ನಮ್ಗೆ ಕೊಟ್ಟಿಲ್ಲ ಆತ್ಮಿಕ ಅವರ ಆತ್ಮಿಕ ಜೀವಿತವನ್ನು ನಮ್ಗೆ ಕೊಟ್ಟಿದ್ದಾರೆ ನಾವು ಹೇಗೆ ಅರ್ಥ ಕೊಡ್ಬೇಕಂದ್ರೆ ಸ್ವಾಮಿನ ಆತ್ಮಿಕ ರೀತಿಯಲ್ಲಿ ಅದೇ ರೀತಿ ನಾವು ಒಬ್ಬರನ್ನೊಬ್ಬರು ಯಾವ ರೀತಿಯಲ್ಲಿ ಅರ್ಥ ಕೊಡ್ಬೇಕಂದ್ರೆ ಆತ್ಮಿಕ ರೀತಿಯಲ್ಲಿ ನಮಗೆ ಹೆಂಗ ಅನ್ವಯ ಆಗ್ತದೆ ನಾವು ನಮ್ಮ ಪರಿಶ್ರಮಗಳು ಆತ್ಮಿಕ ರೀತಿಯಲ್ಲಿ ನಮ್ಮ ನಂಬಿಕೆ ನಿರೀಕ್ಷೆಗಳನ್ನ ಹಿಡಿದುಕೊಳ್ಳುವುದಕ್ಕೆ ನಾವು ಯಾವ ರೀತಿ ಪರಿಶ್ರಮಗಳನ್ನ ಪಡ್ತಿದ್ದೀವಿ ನಮ್ಮ ಬ್ಯಾಕ್ ಗ್ರೌಂಡ್ ಏನೇ ಆಗಿರ್ಬೋದು ಅಲ್ವೇ ಆದ್ರೆ ನಾವು ನೋಡ್ಬೇಕಾದ್ದು ಅರ್ಥ ಕೊಡ್ಬೇಕಾದ್ದು ಒಬ್ಬ ಸಹೋದರನ ಅವರು ಎಷ್ಟು ಪ್ರಾಮಾಣಿಕವಾಗಿ ತಾನು ನಂಬಿದ್ದಾರೆ ನಂಬಿರೋ ವಿಷಯಗಳಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಕೈಕೊಂಡು ನಡೀತಾ ಇದ್ದಾರೆ ಅಲ್ವೇ ನಮಗೇನು ಮಾದರಿ ಆಗಿದ್ದಾರೆ ನಾವು ಅವರಿಂದ ಏನು ಕಲಿಬೋದು ಅಲ್ವೇ ಅಷ್ಟೇ ಅಲ್ಲದ ನಾವು ಅವ್ರಿಗೆ ಹೇಗೆ ಪ್ರೋತ್ಸಾಹ ಮಾಡ್ಬೋದು ಇನ್ನೂ ಹೆಚ್ಚಾಗಿ ಇದು ಆತ್ಮಿಕ ವಿಷಯಗಳು ಬ್ರದರ್ ಹೇಗೆ ಡ್ರೆಸ್ ಮಾಡ್ತಾರೆ ಅವ್ರ ಸ್ಟೇಟಸ್ ಏನು ಅವ್ರ ಎಜುಕೇಷನ್ ಏನು ಅದೆಲ್ಲ ಶಾರೀರಿಕ ರೀತಿಯಲ್ಲಿ ಅಲ್ವೇ ಅದು ನಮಗೆ ಸ್ಟಾರ್ಟಿಂಗ್ ಅದು ಬರ್ತದೆ ಎಲ್ಲರಿಗೆ ಬರ್ಬರ್ತಾ ಬರ್ಬರ್ತಾ ನಾವೇನಾಗಬೇಕು ಆಗ್ಬೇಕು ಆತ್ಮಿಕ ಇದು ನಮ್ಮ ಪ್ರಯೋಜನಕಾರಿಯಾದಂಥದ್ದು ಹಾಗೆ ಎಸ್ ಸ್ವಾಮಿ ನೋಡ್ಬೇಕಂದ್ರೆ ಇನ್ನು ನಾವು ಆತ್ಮಿಕ ರೀತಿಯಲ್ಲಿ ಆತನನ್ನ ಅವ್ರು ಯಾವ ರೀತಿ ಬೋಧನೆಗಳು ಮಾಡ್ತಿದ್ರು ಅವ್ರು ಯಾವ ರೀತಿ ಪರಸಾಯರಿಗೆ ಸಾಕ್ಷಿ ಕೊಡ್ತಿದ್ರು ಅವ್ರ ಉತ್ರಿಗಳೆಲ್ಲ ದೊಡ್ಡ ಸಾಕ್ಷಿಗಳು ಅಂದರೆ ದೇವ್ರ ವಿಷಯವಾಗಿ ಸಾಕ್ಷಿ ಕೊಡ್ತಾ ಇದ್ರು ಅಲ್ವೇ ಎಲ್ಲದಕ್ಕಿಂತ ವಿಶೇಷವಾಗಿ ತನ್ನ ಶಿಷ್ಯರಿಗೆ ಹೇಗೆ ಅವರು ಟ್ರೈನ್ ಮಾಡಿದ್ರು ಅಲ್ವೇ ಮುಂದಿನ ದೊಡ್ಡ ಕಾರ್ಯಕ್ಕೆ ಹೇಗೆ ಟ್ರೈನ್ ಮಾಡಿದ್ರು ಹೇಳಿ ಅದರಲ್ಲಿ ಆತ್ಮಿಕ ವಿಷಯಗಳು ಅದನ್ನು ನಾವು ನೋಡ್ತೀವಿ ಅದೇ ಅದೇ ಕೊಟ್ಟಿರೋದು ನಮ್ಗೆ ಅಲ್ವೇ ಪತ್ರಿಕೆಗಳನ್ನ ಹೇಳಿರೋ ನಾವು ಅದರಿಂದ ನಮಗೇನಾಗ್ತದೆ ಆಶೀರ್ವಾದ ಹ್ಞೂ ನಾವು ನಮ್ಮ ನಿರೀಕ್ಷೆ ಸಫಲವಾಗ್ಬೇಕಂದ್ರೆ ಈ ಒಂದು ಆತ್ಮಿಕ ದೃಷ್ಟಿಯಿಂದನೇ ಅಲ್ವೇ ಅದಂತ ನಾವು ನೋಡ್ತೀವಿ ಆದ್ದರಿಂದನೇ ನೋಡಬೇಕಾದ್ರೆ ನಮ್ಮ ಅಪ್ಪಸ್ತ್ರರು ಪ್ರಾರಂಭದ ಟೀಚಿಂಗ್ಗೆ ಹೆಂಗೆ ಬಂತಂದ್ರೆ ಅದು ಪುನರುತ್ಥಾನದ ವಿಷಯದಲ್ಲಿ ಯಾಕೆ ನಮ್ಮ ಸ್ವಾಮಿ ಇರೋದು ವ್ಯತ್ಯಾಸ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಅವರು ಜೀವಿಸ್ವಾತನು ಅಲ್ವೇ ಈಗ ಅಲ್ವೇ ಅದ ಅದನ್ನ ಈ ರೀತಿ ಹೇಳ್ತಾರೆ ಅಪೋಸ್ತ್ರ ಕೃತಿಗಳು ಎರಡನೇ ಅಧ್ಯಾಯ ಇಪ್ಪತ್ತ್ ಇಪ್ಪತ್ನಾಲ್ಕನೇ ವಚನ ಈ ಇದನ್ನ ಎಲ್ಲಿ ನೋಡ್ತೀವಿ ಅಂದ್ರೆ ಇವಾಗ ಅಪೋಸ್ತ್ರ ಬೋಧನೆಗಳಾಗಿ ಯಾವ ಅಂಶ ಮುಖ್ಯವಾಗಿತ್ತು ಅನ್ನೋದನ್ನ ಈಗ ನೋಡ್ಕೊ ಹೋಗ್ತಾ ಇದೀವಿ ಅವರ ಸ್ಥಿರ ಸಂಕಲ್ಪಕ್ಕೂ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬಿಗೆ ಹಾಕಿಸಿ ಕೊಂದಿರಿ ಆತನನ್ನು ದೇವರು ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಆದ್ರೆ ದೇವರಾತನ ಮಾಡಿದ್ರು ಎಬ್ಬಿಸಿದ್ರು ಅಂತ ಹೇಳಿ ಒಳ್ಳೆ ಫಸ್ಟ್ ಸಾಕ್ಷನ್ ವಿಷಯದಲ್ಲಿ ಸಾಕ್ಷಿ ಹೇಳಿದ್ನ ನಾವು ವಚನ ಈ ಏಸುವನ್ನೇ ಏಸುವನ್ನೇ ದೇವರು ಎಬ್ಬಿಸಿದನು ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಇದಕ್ಕೆ ಎಷ್ಟು ಖಂಡಿತ ನೋಡಿದ್ರೆ ಈ ಏಸುವನ್ನೇ ದೇವರು ಅಂದ್ರೆ ನೀವು ಕೊಂದ ಯಸುವನ್ನ ದೇವರೇನ್ ಮಾಡಿದ್ರು ಹೆಬ್ಬಿಸಿದ್ರು ಇದಕ್ಕೆ ನಾವು ಸಾಕ್ಷಿಗಳು ಅಂತ ಹೇಳಿ ಯಾಕೆ ಇದು ಮುಂದೆ ನೋಡ್ತೀವಿ ಯೇಸು ಸ್ವಾಮಿ ಕಾಣಿಸ್ಕೊಂಡಿದ್ದಂತ ವಿಷಯಗಳ ಪುನರ್ಥಾನದ ವಿಷಯವಾಗಿ ಒತ್ತಿ ಒತ್ತಿ ಏನ್ ಮಾಡ್ತಾರೆ ಅಪೋಸ್ತ್ರ ಹೇಳುವಂಥದ್ದನ್ನ ಅದನ್ನ ನಾವು ನೋಡ್ತೀವಿ ಅದಾದ ನಂತರ ಮೂವತ್ತಾರನೇ ವಚನ ನೀವು ಶಿಲುವೆಗೆ ಹಾಕಿಸಿದ ಈ ಏಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆ ಎಂಬುದು ಇಸ್ರಾಯೇಲ್ ಕುಲದವರೆಲ್ಲರಿಗೂ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು ಹೇಳ್ತಾರೆ ಹಾಗಾದ್ರೆ ಇದು ಯಾರಿಗೆ ಫಸ್ಟ್ ಸ್ಪೀಚ್ ಇಸ್ರಾಲ್ ಅವರಿಗೆ ಇನ್ನು ಅನ್ಯ ಜನಗಳ ಕಳೆಗೆ ಹೋಗಿ ಸುವಾರ್ತೆ ಹೋಗಿರ್ಲಿಲ್ಲ ಅವ್ರ ಕಾಲ ಏನ ಪೂರ್ತಿ ಮುಗ್ದಿರ್ಲಿಲ್ಲ ಆಗ ಇಸ್ರಾಲ್ ಅವರಿಗೆ ಹೇಳ್ತಾರೆ ನೋಡ್ಬೇಕು ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೋ ಒಡೆಯನನ್ನಾಗಿದ್ರೆ ಅಂದ್ರೆ ನಮ್ಮ ಮೇಲೆ ಅಧಿಕಾರ ಉತನು ಅಂತ ಹೇಳ್ತಾರೆ ಅವ್ರು ನಮ್ಮೇಲೆಲ್ಲ ಹೇಳ್ತಾರೆ ಭೂಪರ ಲೋಕಗಳಲ್ಲಿ ಎಲ್ಲಾ ಅಧಿಕಾರಗಳು ಏನಾಗಿದೆ ಅಹ್ ಅವರು ಹೊಂದಿದ ಆತನು ಅಂತ ಹೇಳ್ತಾರೆ ಅದಕ್ಕೆ ಈಸ್ ದಿ ಲಾರ್ಡ್ ಅಂತ ಹೇಳ್ತಾರೆ ಅಲ್ವೇ ಆತನು ಹೋಗದ ಮತ್ತು ಕ್ರಿಸ್ತನನ್ನಾಗಿ ನೇಮಿಸಿದ ಅಂತ ಹೇಳ್ತಾರೆ ಹಾಗಾದ್ರೆ ಯೇಸು ಕ್ರಿಸ್ತನು ನೋಡ್ಬೇಕಂದ್ರೆ ಯಾವಾಗ ಅವರು ನಿಜಾರ್ಥದಲ್ಲಿ ಮೆಸಿ ಆದ್ರು ಇಸ್ರೇಲರಿಗೆ ಪುನರುತ್ಥಾನ ಆದ ನಂತರ ಅದಕ್ಕೆ ಎಬ್ಬಿಸಿ ಒಡೆಯನಾಗಿ ಕ್ರಿಸ್ತನಾಗಿ ದೇವರು ನೇಮಿಸಿದ್ದಾರೆ ಅಂತ ಹೇಳ್ತೀವಿ ಅದಕ್ಕೆ ಯೇಸು ಸ್ವಾಮಿಗೆ ನಾವು ಎರಡು ಕರಿತೀವಿ ಒಂದು ಅವ್ರ ಶಾರೀರದಲ್ಲಿದ್ದಾಗ ಯಾವ ರೀತಿ ಅಡ್ರೆಸ್ ಮಾಡ್ತಿದ್ದರು ಅಂದ್ರೆ ಮ್ಯಾನ್ ಜೀಸಸ್ ಮನುಷ್ಯನಾಗಿರುವ ಕ್ರಿಸ್ತ ಯೇಸು ಅಥವಾ ಮನುಷ್ಯನಾಗಿರುವ ಕ್ರಿಸ್ತನ ಕ್ರಿಸ್ತನು ಆದ್ಮೇಲೆ ಕರ್ತನಾಗಿರುವ ಏಸು ಕ್ರಿಸ್ತನು ಲಾರ್ಡ್ ಜೀಸಸ್ ಕ್ರೈಸ್ಟ್ ಅದಕ್ಕೆ ಅಪೋಸ್ತಲ್ ಎಲ್ಲ ನೋಡ್ಬೇಕಂದ್ರೆ ರಾಜ್ಜೇಸಸ್ ಕ್ರೈಸ್ಟ್ ಅಂತ ಹೇಳಿ ಇದು ವ್ಯತ್ಯಾಸ ಪುನರುತ್ಥಾನಕ್ಕೆ ಮೊದಲು ಅವರು ಮನುಷ್ಯನಾಗಿರುವ ಏಸು ಕ್ರಿಸ್ತನಾಗಿದ್ರು ಪುನರುತ್ಥಾನದ ನಂತರ ಅವರು ಏನಾದ್ರು ಅಂದ್ರೆ ಕರ್ತನಾದ ಏಸು ಕ್ರಿಸ್ತನು ಆದರು ಮೊಟ್ಟ ಮೊದಲನೇದಾಗಿ ಯಾರಿಗೆ ಅಂದ್ರೆ ಅವ್ರು ಕಳಿಸಲ್ಪಟ್ಟದ್ದು ಇಸ್ರೇಲ್ ಅವರಿಗೆ ಅವರು ಆದರು ಹೇಳಿ ನೋಡ್ತೀವಿ ಹೀಗೆ ಎಲ್ಲ ಅಂಶಗಳು ಎಲ್ಲಿದೆ ಅಂದ್ರೆ ಅವ್ರು ಯಾವಾಗ ಕ್ರಿಸ್ತನಾಗಿ ನೆಮ್ಮಕಲ್ಪಟ್ಟರು ಅಂದ್ರೆ ಒಡೆನಾಗ್ ಅಂದ್ರೆ ಅಧಿಕಾರಿಗಳು ಎಲ್ಲ ಪುನಃ ನಂತರದಲ್ಲಿ ಅಂತ ಹೇಳಿ ನೋಡ್ತೀವಿ ಹಂಗೆ ಅಪೋಸ್ತ್ರ ಕೂಡ ಇದಾದ ನಂತರದ ಅವರು ದೇವಾಲಯದಲ್ಲಿ ಏನ್ ಮಾಡಿದ್ರು ದಿನ ವಾಕ್ಯ ಸಾರ್ತಾ ಇದ್ರು ಅಲ್ವೇ ಸಾರುವಾಗ ಏನು ಆಧಾರ ಮಾಡ್ಕೊಂಡು ಸಾರ್ತಾ ಇದ್ರು ಅಂದ್ರೆ ಅವರು ಫಸ್ಟ್ ಸಾರಿದ್ದೆ ಪುನರ್ಸ್ಥಾನದ ವಿಷಯ ಎಲ್ಲ ಮನುಷ್ಯರಿಗೆ ಏನಾಗ್ತದೆ ಪೂರ್ವ ಆಗ್ತದೆ ಅಂತ ಹೇಳಿದ್ರು ಆದ್ರೆ ಅದು ಯಾವ ಆಧಾರದ ಮೇಲೆ ಅಂದ್ರೆ ನಮ್ಮ ರಕ್ಷಕನಾದ ಕ್ರಿಸ್ತನ ಪುನರುಥಾನವನ್ನ ಆಧಾರ ಮಾಡಿಕೊಂಡು ಈ ಮಾತು ಅಂದ್ರೆ ಅವರ ಮೊದಲನೇ ಇದು ಎಷ್ಟು ಮುಖ್ಯವಾಗಿತ್ತು ಅಂತ ಹೇಳಿ ಅಪೋಸಕೃತಿಗಳು ನಾಲ್ಕನೇ ಅಧ್ಯಾಯ ಒಂದರಿಂದ ಮೂರು ವಚನಗಳನ್ನೋಸ್ತರರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಹೇಳುವರು ಎಂಬುದನ್ನು ಏಸುವಿನ ದುಷ್ಟಾಂತದಿಂದ ಸಾರುತ್ತ ಇದ್ದದ್ದಕ್ಕೆ ಯಾಜಕರು ದೇವಾಲಯದ ಅಧಿಪತಿಯು ಸದ್ದುಕಾಯರು ಅಸಮಾಧಾನ ಪಟ್ಟು ಅಪೋಸ್ತಲರು ಜನರ ಸಂಗಡ ಮಾತನಾಡುತ್ತಿರುವಾಗಲೇ ಬಂದು ಅವರನ್ನು ಹಿಡಿದು ಆಗಲೇ ಸಾಯಂಕಾಲವಾದ್ದರಿಂದ ಮರುದಿನದ ವರವಿಗೆ ಕಾವಲಲ್ಲಿಟ್ಟರು ಆದರೆ ಇಲ್ಲಿ ನಾವು ನೋಡುವಂತ ವಿಷಯ ಏನಂದ್ರೆ ಅಪೋಸ್ತರು ಕೂಡ ಅದಾದ ನಂತರ ಎಲ್ಲಾ ಅಪೋಸ್ತರುಗಳು ಯಾವ ರೀತಿ ಅವರು ಉಪದೇಶ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಏಸು ಕ್ರಿಸ್ತನ ಅವ್ರ ಮೊದಲನೇ ಅಂಶ ಹೇಳದಂತೆ ಅದು ಪುನರ್ ವಿಷಯವಾಗಿ ಅದು ಯಾವ ಒಂದು ಆಧಾರದ ಮೇಲೆ ಅಂದ್ರೆ ಏಸು ಕ್ರಿಸ್ತನ ಪುನರ್ಥಾನವನ್ನು ಆಧರಿಸಿಕೊಂಡು ಅವರು ಹೇಳಿದ್ನ ಇಲ್ಲಿ ನೋಡ್ತೀವಿ ಎಂತ ತೀಕ್ಷ್ಣವಾಗಿ ಹೇಳ್ತಾರೆ ಆಲಯದಲ್ಲಿ ಅಂತ ಹೇಳ್ಬೇಕಂದ್ರೆ ಆ ನೀವು ಅದು ಈ ರೀತಿ ಬರ್ತದ ನೋಡಿ ಏನ್ ಅಪಸ್ತು ಕೃತಿಗಳು ಐದು ಮೂವತ್ತು ಮೂವತ್ತ ಒಂದನೇ ವಚನ ನೀವು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು ಹ್ಮ್ ಇದು ಬಹಳ ಒಳ್ಳೆ ಅಷ್ಟೇ ಸಿಸ್ಟರ್ ಇದು ಬಹಳ ಒಳ್ಳೆ ಪಾಯಿಂಟ್ ಅದು ಏನಂತ ನೀವು ಮರ ನೀವು ಮರದ ಕಂಬಕ್ಕೆ ತೂಗು ಹಾಕಿದ ಯೇಸುವನ್ನು ಯಾರೆಬ್ಬಸ್ತರು ಅಂತ ಹೇಳಿದ್ರೆ ನಿಮ್ಮ ಪಿತೃಗಳ ದೇವರು ಅದು ಬಹಳ ಮುಖ್ಯ ನಿಮ್ಮ ಪಿತೃಗಳ ದೇವರು ಎಬ್ಬಿಸಿದನು ಅಂತ ಹೇಳಿ ಬಹಳ ಒಳ್ಳೆ ಸಾಕ್ಷಿ ಕೊಡ್ತಾರೆ ಇದೇ ಅವ್ರ ಬೇಸಸ್ ಯೇಸು ಸ್ವಾಮಿನ ನೀವು ಕೊಂದ್ರಿ ಆದ್ರೆ ಯಾರೆಬ್ಬಸ್ತರು ನಿಮ್ಮ ದೇವರೇ ಹೆಬ್ಬಸ್ತಿದ್ರು ಪಿತ್ರಗಳು ದೇವರು ಅಂದ್ರೆ ಅಬ್ರಾಹ್ಮನ ದೇವರು ಇಸಾಕನ ದೇವರು ಯಾಕೋಬರ ದೇವರು ಎಬ್ಬಿಸಿದ್ರು ಅಂತ ಹೇಳಿ ಇದೇ ಅಂಶ ನಾವು ನೋಡ್ತೀವಿ ಅವರ ಒಂದು ಸಂದೇಶಗಳ ಈ ಕಾರಣಕ್ಕಾಗಿನೇ ನಾವು ನೋಡ್ಬೇಕಂದ್ರೆ ಯಾಕೆ ಯೇಸು ಸ್ವಾಮಿನ ಇವಾಗ ಯೇಸು ಸ್ವಾಮಿ ಪುನರ್ಧನ ನಂತರ ಯಾರ್ಯಾರಿಗೆ ಪ್ರತ್ಯಕ್ಷ ಆದ್ರು ಅಂತ ಹೇಳಿದ್ರೆ ದೇವರು ಮುಂದಾಗಿ ಆದುಕೊಂಡವರಿಗೆ ಮಾತ್ರ ಅವರು ಪ್ರತ್ಯಕ್ಷ ಆದ್ರು ಎಲ್ಲರಿಗೂ ಆಗ್ಲಿಲ್ಲ ಅದು ಯಾವ ಕಾರಣಕ್ಕಾಗಿ ಅನ್ನೋದನ್ನ ಅಪೋಸ್ತ್ರ ಹೇಳ್ತಾರೆ ಅಪೋಸ್ತ್ರ ಕೃತಿಗಳು ಹತ್ತು ನಲವತ್ತ ಒಂದು ದೇವರು ಆತನನ್ನು ಮೂರನೆಯ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು ಆತನು ಎಲ್ಲರಿಗೂ ಪ್ರತ್ಯಕ್ಷನಾಗದೆ ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದ ಸಾಕ್ಷಿಗಳಾದ ನಮಗೆ ಪ್ರತ್ಯಕ್ಷನಾದನು ಹ್ಮ್ ನೋಡಿ ಯಾಕೆ ಇದು ಮಾಡಿದ್ರು ಅಂತ ಇಲ್ಲಿ ನಾವು ನೋಡ್ತೀವಿ ಯಾಕೆ ಈ ರೀತಿ ಎಲ್ಲರಿಗೆ ತಿಳಿಸ್ಲಿಲ್ಲ ಒಂದು ವೇಳೆ ಅವ್ರು ಹೋಗಿ ಪಿಲಾತನ ಮುಂದೆ ನಿಂತು ಬಿಟ್ಟಿದ್ರೆ ಏನಾಗ್ತಿತ್ತು ನೀನು ನೀವು ಕಲಿಸ್ತೇನೆ ನನ್ನ ನೋಡು ನಾನು ಇವಾಗ ಎದ್ದು ಬಂದಿದ್ದೀನಿ ಹಿಸ್ಟ್ರಿ ಏನಾಗ್ತಿತ್ತು ಅದು ರೆಕಾರ್ಡ್ ಆಗ್ಬಿಟ್ಟಿರೋದು ರೋಮನ್ ಹಿಸ್ಟ್ರಿ ಒಳಗೆ ಒಬ್ಬ ಮನುಷ್ಯನ ಈ ತರಿಗೆ ಆತನ ಕೊಲ್ಲಲ್ಪಟ್ಟ ಮತ್ತೆ ಪುನರ್ಥಾನವಾಗಿ ಬಂದಿದ್ದಾನೆ ಅಂತ ಹೇಳಿ ರೋಮನ್ ನಲ್ಲಿ ರೆಕಾರ್ಡ್ ಆಗ್ಬಿಡ್ತಿತ್ತು ಯಾಕಂದ್ರೆ ಫಿಲಾತನು ಪ್ರತಿ ಹದಿನೈದು ದಿನಕ್ಕೆ ಕಾಣ್ತದೆ ಅವರು ಸ್ಟೇಟದು ಡೆವಲಪ್ಮೆಂಟ್ ಕೂಡ ಏನು ಮಾಡಬೇಕು ಅವ್ರದ್ದು ಡೈರಿ ಅವರು ರೋಮಿಗೆ ಕಳ್ಸಿ ಕೊಡ್ಬೇಕು ಅಂಥದ್ರಲ್ಲೇ ಎಸ್ವಾಮಿದು ಸಿಕ್ಕಿರೋದು ಹೆಸರು ಒಬ್ಬನೇ ಈ ಥರ ಮಾಡಿದ್ವಿ ಅಂತ ಹೇಳಿ ಈಗ ನಮ್ಮಲ್ಲೂ ಅಷ್ಟೇ ಪ್ರತಿ ವಾರ ಕಾಣ್ತದೆ ಗವರ್ನರ್ ಒಂದು ರಿಪೋರ್ಟ್ ಪ್ರೆಸಿಡೆಂಟ್ ಕಳಿಸ್ತಾರೆ ನಮ್ಮ ರಾಜ್ಯದ ಏನು ಏನೇನು ಆಗ್ತಾ ಇದೆ ಹೇಗೆ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ರೆ ಹೇಳಿ ಒಂದು ರಿಪೋರ್ಟ್ ಹೋಗುತ್ತೆ ಅದೇ ರೀತಿ ರೋಮನ್ ಗವರ್ನರ್ಸ್ಗಳು ಕೂಡ ಕಳಿಸ್ಕೊಡ್ತಾ ಇದ್ರು ಇವ್ರಾಗ ನಿಂತ್ಬಿಟ್ಟಿದ್ರೆ ಅವ್ರ ಮುಂದೆ ರೆಕಾರ್ಡ್ ಆಗ್ಬಿಟ್ಟು ಅದು ದೇವ್ರ ಚಿತ್ತ ಅಲ್ಲ ಯಾಕೆಂದ್ರೆ ಏನು ಹೇಳ್ತಾರೆ ಸ್ವಾಮಿ ನೋಡುವನಾಗಿ ನಂಬದೆ ಏನಾಗಬೇಕು ಹ್ಞೂ ನೋಡದೆ ನಂಬುವನು ಧನ್ಯನು ಆ ಕಾರಣಕ್ಕೆ ಇದು ಅಂದ್ರೆ ನೋಡದೆ ನಂಬುವರು ಅಂದ್ರೆ ಅಪೋಸ್ತಲರ ಸಾಕ್ಷ್ಯನೇ ಕೇಳಿ ನಂಬುವ ಅದಕ್ಕೋಸ್ಕರ ದೇವ್ರ ಏನ್ ಅಂದ್ರೆ ಮುಂದಾಗಿ ನೋಡಿ ಅದರಲ್ಲೂ ದೇವ್ರ ಸೆಲೆಕ್ಷನ್ ಅಂತ ಹೇಳಿದ್ರೆ ಮುಂದಾಗಿ ಆದುಕೊಂಡವರಿಗೆ ಮಾತ್ರ ಅಂದ್ರೆ ಕಾಣಿಸ್ಕೊಂಡ್ರು ದೇವರು ಅಂತ ಹೇಳ್ತಾರೆ ಎಲ್ಲರಿಗೂ ಪ್ರತ್ಯಕ್ಷಣ ಆಗುವಂತೆ ಮಾಡ್ಲಿಲ್ಲ ಅಂತ ಹೇಳಿ ಇದೆಲ್ಲ ದೇವ್ರ ಕಾರ್ಯಗಳು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ ಕಾರಣ ಏನಂತ ಹೇಳ್ಬೇಕಂದ್ರೆ ಅಪೋಸ್ತರ ಬಾಯಿನ ಮಾತಿನಿಂದ ಆಗಬೇಕು ನಂಬೇಕು ಅದಕ್ಕೆ ತೋಮನ್ ಹೇಳ್ತಾರೆ ನೀನು ನೋಡಿ ನಂಬ್ತಾ ಇದ್ಯಾ ನೋಡದೆ ನಂಬುವನು ಧನ್ಯನು ಅದನ್ನ ಯೋಹಾನ ಇಪ್ಪತ್ತು ಇಪ್ಪತ್ತೊಂಬತ್ತರಲ್ಲಿ ನೋಡ್ತೀವಿ ಯೋಹಾನ ಇಪ್ಪತ್ತು ಇಪ್ಪತ್ತ ಒಂಬತ್ತು ಏಸು ಅವನಿಗೆ ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ ನೋಡದೇ ನಂಬಿದವರು ಧನ್ಯರು ಎಂದು ಹೇಳಿದನು ಇದೆ ಈ ಕಾರಣಕ್ಕಾಗಿ ದೇವರು ಎಲ್ಲರ್ಗೇ ಮುಂದೆ ಬರ ಮಾಡ್ಲಿಲ್ಲ ಆದ್ರೆ ಅವರು ಮುಂದಾಗಿ ಹೇಳ್ತಾರೆ ದೇವರು ಮುಂದಾಗಿ ಆದುಕೊಂಡವ್ರನ್ನ ಮುಂದೆ ಅವ್ರನ್ನ ಬರ ಮಾಡಿದ್ರು ಅವರ ಸಾಕ್ಷಿಯಿಂದ ಈ ತರ ಏನ್ ಮಾಡ್ಬೇಕು ನಂಬ ಅದಕ್ಕೆ ಪ್ರಿಸರ್ಕ್ಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್ ಅನ್ ಆಸ್ಪೆಕ್ಟ್ ಆಫ್ ಬಿಲೀಫ್ ಅಂತ ಹೇಳ್ತೀವಿ ಅಲ್ವೇ ಅದು ನಂಬಿಕೆಯ ಒಂದು ಅಂಶ ಮೂಲ ಅಂಶ ಅಂತ ನಾವು ಹೇಳ್ಬೋದು ಯಾರಿಗೆ ಪ್ರತ್ಯಕ್ಷ ಪಡಿಸಿದ್ರು ಯೇಸು ಸ್ವಾಮಿ ಅವಲ್ ಈ ರೀತಿ ಹೇಳ್ತಾರೆ ಅಲ್ವೇ ಮೊದಲನೇ ಕುರಿತ ಹದಿನೈದು ಐದರಿಂದ ಎಂಟು ಮೊದಲನೇ ಕುರಿತ ಹದಿನೈದು ಐದರಿಂದ ಎಂಟು ಇವರಲ್ಲಿ ಹೆಚ್ಚು ಮಂದಿ ಇಂದು ಇದ್ದಾರೆ ಹಾಗಾದ್ರೆ ಇಲ್ಲಿ ನೋಡ್ಬೇಕಂದ್ರೆ ಮೊದಲು ಪೇತ್ರ ಕಾಣಿಸ್ಕೊಂಡ್ರಂತೆ ಅದಾದ ನಂತರ ಯಾರು ಕಾಣಿಸ್ಕೊಂಡ್ರೆ ಹನ್ನೆರಡು ಪೋಸ್ತರಿಗೆ ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ ಅದಾದ ನಂತರ ನೋಡ್ಬೇಕಂದ್ರೆ ಐನೂರು ಮಂದಿಗೆ ಕಾಣಿಸ್ಕೊಂಡ್ರು ಕಡೆಯಲ್ಲಿ ದಿನ ತುಂಬದೆ ಹುಟ್ಟಿರುವ ನನಗೂ ಕಾಣಿಸ್ಕೊಂಡ್ರು ಅಂತ ಇಲ್ಲಿ ಹೇಳ್ತಾರೆ ಆದ್ರೆ ಸುವಾರ್ತೆ ನೋಡಿದಾಗ ಯಾರನ್ನ ಕಾಣಿಸ್ಕೊಂಡ್ರು ಅಂತ ಹೇಳ್ತದೆ ವಾರದ ಮೊದಲ ದಿನದಲ್ಲಿ ಮುಂಜಾನೆ ಯಾರು ಹೋಗಿದ್ದು ಸಿಮೆಟ್ರಿಗೆ ಸ್ತ್ರೀಯರು ಸ್ತ್ರೀಯರು ಹೋದ್ರು ಅಲ್ವೇ ಅದರಲ್ಲಿ ಮಗದಲ್ಲ ಮರೆಯಲು ಒಬ್ಬಳಾಗಿದ್ಲು ಮತ್ತೆ ಸ್ತ್ರೀಯರು ನೋಡಿದ್ಮೇಲೆ ಇಲ್ಲ ಅಂತ ಹೇಳಿದಾಗ ಅವ್ರು ರಿಟರ್ನ್ ಬರ್ತಾರೆ ಆಗ ಸ್ವಾಮಿ ಕಾಣಿಸ್ಕೊಡ್ತಾರಲ್ವೇ ಕಾಣಿಸ್ಕೊಂಡು ನೀವು ಹೋಗಿ ಹೇಳಿ ಪೇತ್ರನಿಗೆ ಅಂತ ಹೇಳ್ತಾರೆ ಆದ್ರೆ ಫಸ್ಟ್ ಕಾಣಿಸ್ಕೊಂಡಂತದ್ದು ಯಾರಿಗೆ ಮಗ್ದಲ್ಲ ಮರೆಯವ್ರಿಗೆ ಯಾಕೆ ಇಲ್ಲಿ ಬರ್ದಿಲ್ಲ ಪೇತ್ರ ಯಾಕೆ ಹೇಳಲಿಲ್ಲ ಅಲ್ಲ ಪೌಲ್ ಯಾಕೆ ಹೇಳಲಿಲ್ಲ ಈ ವಿಷಯ ನೋಡ್ಬೇಕಂದ್ರೆ ಸುವಾರ್ತಿನಲ್ಲಿ ಬರೋದು ಏನ್ ಹೇಳ್ತಾರೆ ಅದು ಪುರುಷರ ಇದೊಂದು ಬರ್ತದೆ ಅದಕ್ಕೆ ಪುರುಷರ ಲೆಕ್ಕದಲ್ಲಿ ಅವರು ತಗೊಂಡು ಬರ್ತಾರೆ ಅಲ್ವೇ ಆದ್ರೆ ಸ್ತ್ರೀಯರೇ ಅಲ್ಲಿ ಬರ್ತದೆ ಆದ್ರೆ ಜಯಮಾಲೆ ಹೊಂದುವಂಥದ್ದು ಮತ್ತೆ ಕ್ರಿಸ್ತನಲ್ಲಿ ಏನ್ ಹೇಳ್ತಾರೆ ಆ ಬಾಧ್ಯತೆ ಹೊಂದುವಂಥದಕ್ಕೆ ಸ್ತ್ರೀಯ ಪುರುಷ ಎಂಬ ಭೇದವಿಲ್ಲ ಆಳು ಒಡಿಯ ಅಂತ ಭೇದ ಲೇಚ ಹೋಣ ಅಂತ ಭೇದವಿಲ್ಲ ಇಲ್ಲ ಹೇಳ್ತಾ ಆದ್ರೆ ಕೆಲವು ಸಂಗತಿಗಳು ಮಾತ್ರ ಏನಾಗ್ತದೆ ಗಣಶ್ರೀಸ್ತರು ಮಾತ್ರ ಇಲ್ಲಿ ಪ್ರಾಮುಖ್ಯವಾಗಿ ಕೊಡಲ್ಪಟ್ಟಿದೆ ಇದು ಇದು ವ್ಯತ್ಯಾಸ ಅಂದ್ರೆ ಯಾಕಂದ್ರೆ ಯಾರ ಬಾಯಿ ಸ್ತ್ರೀಯರ್ ಬಾಯಿಂದಲ್ಲ ನಂಬಬೇಕಾಗಿರೋದು ನಂಬೇಕಾಗಿರೋದು ನಾವು ಯಾರ ಬಾಯಿಂದ ಅಪೋಸ್ತರ ಮತ್ತೆ ಪೌಲನ್ ವಿಷದಲ್ಲಿ ನಾವು ನೋಡ್ತೀವಿ ಆ ಕಾರಣಕ್ಕಾಗಿ ದೇವರು ಎಲ್ಲರ ಮುಂದೆ ಪ್ರತ್ಯಕ್ಷ ಮಾಡಲಿಲ್ಲ ಆದುಕೊಂಡಂತ ಕೆಲವ್ರಿಗೆ ಮಾತ್ರ ಅದೇ ಮುಂದಾಗಿ ಅಂತೆ ಅವರು ಇಂಥವ್ರಿಗೆ ಏನಾಗ್ಬೇಕು ಅಂತ ಹೇಳಿ ಇದನ್ನ ಪಾಸ್ವರ್ಡ್ ಸೆಕೆಂಡ್ ವಾಲ್ಯೂಮ್ ನಲ್ಲಿ ಬರೀತಾರೆ ಬಹಳ ಚೆನ್ನಾಗಿದೆ ಅವ್ರು ಯಾರ್ಯಾರಿಗೆ ಕಾಣಿಸ್ಕೊಂಡ್ರು ಹೇಗೆ ಅದ್ರ ಮಗಳ ಮನೆಯಾಗ ಯಾಕೆ ಕಾಣಿಸ್ಕೊಂಡ್ರು ಮೊದಲನೇದಾಗಿ ಅವಳು ಅಷ್ಟು ಸ್ವಾಮಿನ ಏನ್ ಮಾಡಿದ್ರು ಅಭಿಮಾನ ಇಟ್ಟು ಪ್ರೀತಿ ಮಾಡುದು ಯಾರು ಬರ್ತದ್ರಿ ಧೈರ್ಯ ಹೋಗಿ ಹ ಮುಂಜಾನೆ ಇನ್ನೂ ಬೆಳಕಿರುವಾಗಲೇ ಹೋಗಿ ಸಮಾಧಿನಲ್ಲಿ ಡೆಡ್ ಮಾಡಿ ಹತ್ರ ನೋಡಕ್ ಹೋಗ್ತಾರಲ್ಲ ಯಾರಿಗ್ ಬರ್ತದೆ ಧೈರ್ಯ ಅದಕ್ಕೆ ಆ ಪ್ರೀತಿ ನೋಡಿ ಏನ್ ಮಾಡಿದ್ರು ಸ್ವಾಮಿ ಇದು ಭಾಳ ಟಚಿಂಗ್ ಆಗಿದೆ ಅಲ್ವೇ ಮರಿ ಮಗ್ದೇಳು ಮರಿಯಳ್ದು ಅವರಿಬ್ಬದ್ದು ಡೈಲಾಗ್ಗಳು ಆದರೆ ನಂಬನಿಗೆ ನಂಬಿಕೆ ವಿಷಯ ಬಂದಾಗ ಅದು ನಾವು ಯಾರು ಮಾತು ಕೇಳ್ಬೇಕು ಅಪೋಸ್ತರ ಮಾತು ಕೇಳಿ ಸ್ವಾಮಿ ಪುನರುಥಾನ ನಂಬಬೇಕು ಹಾಗೆ ನಾವು ಮಾಡ್ತಾ ಇರೋದು ಅಲ್ವೇ ಅದು ಇದು ಆಸ್ಪೆಕ್ಟ್ ಏನಂತ ಹೇಳ್ಬೇಕಂದ್ರೆ ಇದು ಯಾಕೆ ಅವ್ರು ಎಲ್ಲರಿಗೆ ಕಾಣಿಸ್ಕೊಳ್ಲಿಲ್ಲ ಅಂತೇಳಿ ನೆಕ್ಸ್ಟ್ ಅಂತ ಹೇಳಿದ್ರೆ ಈ ಕಾರಣದಿಂದ ತಂದೆ ದೇವರಿಗೆ ಭಕ್ತರು ಒಂದು ಕ್ರೈಸ್ ಭಕ್ತರು ಒಂದು ಹೆಸರು ಕೊಟ್ಟರು ಎಸ್ ತಂದೆ ದೇವರಿಗೆ ಸುಮಾರು ಟೈಟಲ್ಸ್ಗಳು ಇದೆ ಅಲ್ವೇ ಅದರಲ್ಲಿ ಇವರು ಸಭೆ ಕೊಟ್ಟಂಥದ್ದು ಒಂದು ಹೆಸರು ಇದೆ ಏನಂದ್ರೆ ನಮ್ಮ ರಕ್ಷಕನಾದ ಯೇಸುವನ್ನು ಸತ್ತವಳಿಂದ ಬರಿ ಮಾಡಿದ ದೇವರು ಅಂತ ಹೇಳ್ತಾರೆ ಅದಕ್ಕೆ ನಿಮಗೆ ಮುಂದೆ ಅಪಸ್ತ್ರ ನೋಡಿ ಎಲ್ಲರೂ ಏನು ಹೇಳ್ತಾರೆ ನಮ್ಮ ಸುತ್ತಗಾರನ್ನು ನಮ್ಮ ರಕ್ಷಕನ ಯೇಸು ಕ್ರಿಸ್ತನನ್ನು ಸತ್ತವಳಿಂದ ಬರಿ ಮಾಡಿದ ದೇವರದ್ರೆ ಒಂದು ಟೈಟಲ್ ಕೊಟ್ಟರು ಆಟ್ರಿಬ್ಯೂಷನ್ ಯಾರಿಗೂ ಹೋಗ್ತದೆ ಅಂಗಾದ್ರೆ ಪುನರ್ತನ ಆದಂಥದ್ದು ಅದು ತಂದೆ ದೇವರಿಗೆ ಹೋಗ್ತದೆ ಆದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ ನನ್ನ ಪ್ರಾಣವನ್ನು ನಾನು ಕೊಡ್ತೀನಿ ಮತ್ತೆ ನಾನು ಪಡ್ಕೊಳ್ತೀನಿ ಅಂತ ಹೇಳ್ತಾರೆ ಆದ್ರೆ ಅವ್ರ ಕಡೆ ನೆಕ್ಸ್ಟ್ ಹೇಳ್ತಾರೆ ಈ ಅಧಿಕಾರವನ್ನು ನಾನು ಯಾರಿಂದ ತಗೊಂಡಿದ್ದೀನಿ ತಂದೆ ನನಗೆ ಕೊಟ್ಟಿದ್ದಾರೆ ಇಲ್ಲಿ ಆಟ್ರಿಬ್ಯೂಷನ್ ಕಡೆದಾಗಿ ಹೇಳಿದ್ರು ಹೇಳುದು ಇವೆಲ್ಲ ವ್ಯತ್ಯಾಸಗಳು ಬಹಳ ಚೆನ್ನಾಗಿ ನಮಗೆ ಕ್ಲಾರಿಫೈ ಹಾಕೊಂಡು ಬರ್ತದೆ ಅದರಿಂದನೇ ಮೊದಲನೇ ಪೇತ್ರ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ನಾವು ಈ ರೀತಿ ನೋಡ್ತಿದ್ದೀವಿ ಮೊದಲನೇ ಪೇತ್ರ ಒಂದು ಇಪ್ಪತ್ತೊಂದು ಆತನೊಳಗಿಂತ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವ ಇಟ್ಟವರಾಗಿದ್ದೀರಷ್ಟೇ ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡಿವೆ ಡಾಕ್ಟರ್ ನಾವು ಯಾವ ದೇವರನ್ನು ನಂಬಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಅಬ್ರಹ್ಮ ದೇವರು ಸಾಕು ದೇವರು ಯಾಕೋ ದೇವರಲ್ಲ ನಮ್ಮ ರಕ್ಷಕಣ ಕ್ರಿಸ್ತನ ತಂದೆ ಎಬ್ಬಿಸದಂತ ದೇವರು ಅದರಿಂದನೆ ಆತನ ಸತ್ತಿಂದ ಎಬ್ಬಿಸಿ ಎದ್ದು ಪ್ರಭಾವ ಮಾನ ಕೊಟ್ಟದ್ರಲ್ಲಿ ನೀವು ಆತನ ಮೂಲಕ ಏನ್ ಮಾಡಿದಿರಿ ನಂಬಿಕೆ ಇಟ್ಟಿದ್ದೀರಿ ಅದರಿಂದ ನಮ್ಮ ನಂಬಿಕೆ ನಿರೀಕ್ಷೆ ಯಾರ ಮೇಲೆ ಹೋಗಿದೆ ಅಂದ್ರೆ ಎಂಥ ದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸತ್ತಿಂದ ಬರ ಮಾಡಿದ ದೇವರು ಇದೊಂದು ಟೈಟಲ್ ಕೊಟ್ಟಿದ್ದು ಭಕ್ತರು ತಂದೆ ದೇವರಿಗೆ ಅದೇ ಮಾತು ನಾವು ಗಲಾತಿಯ ಒಂದು ಒಂದರಲ್ಲಿ ನಾವು ನೋಡ್ತೀವಿ ಮನುಷ್ಯರ ಏಸು ಕ್ರಿಸ್ತನ ಮುಖಾಂತರವೂ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೋಸ್ತಲುದ್ಯೋಗವನ್ನು ಹೊಂದಿದ ಪೌಲನೆಂಬ ನಾನು ನನ್ನ ಜೊತೆಯಲ್ಲಿರುವ ಜೊತೆಯಲ್ಲಿರುವ ಎಲ್ಲಾ ಸಹೋದರರಿಗೂ ಗಲಾತ್ಯದಲ್ಲಿರುವ ಸಭೆಗೆ ಬರೆಯುವುದೇನೆಂದರೆ ನೋಡ್ರಿ ಅಡ್ರೆಸ್ ಇದು ಅವರು ಹೇಳ್ಬೇಕಂದ್ರೆ ಏನು ಹೇಳ್ತಾರೆ ಅಂದರೆ ಪೌಲು ಅಥಾರಿಟಿ ಹೇಳ್ತಾರೆ ನಾನು ಯಾರಿಂದ ಅಪೋಸ್ತಲ ಉದ್ಯೋಗವನ್ನು ಹೊಂದಿದ್ದೀನಿ ಅಂದರೆ ಇಬ್ರು ಅವ್ರಿಗೆ ಅಂತ ಹೇಳ್ತಾರೆ ಯಾರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಅದಾದ್ಮೇಲೆ ಆತನನ್ನು ಸತ್ತುಡಿದ್ದ ಎಬ್ಬಿಸಿದ ತಂದೆಯಾದ ದೇವರು ಇದು ಪೌಲ್ ಅಥಾರಿಟಿ ಅಂತ ಹೇಳಿ ನಾವು ನೋಡಿದ್ರೆ ಇಲ್ಲಿ ಮುಖ್ಯವಾದ ಅಂಶ ಅಂದರೆ ಇವರೆಲ್ಲ ಅಡ್ರೆಸ್ ಮಾಡುವಾಗ ಯಾವುದು ಹೇಳ್ತಿದ್ರೆ ಸ್ವಾಮಿಯನ್ನ ಸತ್ತಡಿಯಿಂದ ಎಬ್ಬಿಸಿದಂಥ ದೇವರು ಈ ಅಂಶನೇ ಪುನರ್ಥಾನೆ ಬಹಳ ಮುಖ್ಯವಾಗಿ ಬಂದಂಥದ್ದು ಅಥವಾ ಮುನ್ನೆಲೆಗೆ ಬಂದಂಥದ್ದು ಅಂತ ಹೇಳ್ತೀವಿ ಫೋರ್ ಫ್ರಂಟ್ ಅಂತ ಇಲ್ಲಿ ನಾವು ನೋಡ್ತೀವಿ ಇದೇ ಮಾತೌನಿಕಾ ಒಂದನೇ ಅಧ್ಯಾಯ ಒಂಬತ್ತು ಹತ್ತರಲ್ಲಿ ಕೂಡ ಇದೇ ಮಾತು ಹೇಳ್ತಾರೆ ತೆಸ್ಲೋನಿಕಾ ಬಹಳ ಒಳ್ಳೆ ಸಭೆ ಅಲ್ವೇ ನಾನು ನಿಮ್ಮಲ್ಲಿಗೆ ಬಂದಾಗ ನೀವು ಎಂತ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದಿರೋ ನಾನು ನಿಮ್ಮಲ್ಲಿ ಬಂದಾಗ ನೀವು ಎಂತ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದರೋ ಅದನ್ನು ಕುರಿತು ಅಲ್ಲಿಯ ಜನರು ತಾವೇ ಹೇಳುತ್ತಾರೆ ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಸೇವಿಸುವವರಾದಿರಂತಲೂ ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾದೀರಂತೂ ತಿಳಿಸುತ್ತಾರೆ ಹೌದು ಸರಿ ಹಾಗಾದ್ರೆ ಇಲ್ಲಿ ಒಂದು ಅಂಶ ನಾವು ನೋಡ್ತೀವಿ ಅಂದ್ರೆ ದೇವರನ್ನ ಅವರು ಸೇವಿಸಿದ್ರು ಅದಕ್ಕೆ ಥೆಸ್ಲೋನಿಕ ಸಭೆ ಪೌಲನ್ಗೆ ಬಹಳ ಇಷ್ಟವಾದ ಸಭೆ ನಮ್ಗೆ ಇದು ಪತ್ರಿಕೆಗಳ ಪ್ರಕಾರ ಪೌಲುನ್ಗೆ ಬಹಳ ಇಷ್ಟವಾದ ಸಭೆ ಕೂಡ ಯಾವ್ದಾದ ಹೇಳಿ ಮೊದಲು ಫಿಲಿಪ್ ಯಾರ ನಿಮ್ ಹೃದಯದಲ್ಲಿ ನನ್ನ ಹೃದಯದಲ್ಲಿ ನಿಮ್ನ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಫಿಲಿಪ್ಯದಲ್ಲಿ ಅವರು ಬಹಳ ಒಳ್ಳೆ ಸಭೆ ಯಾವುದು ಖಂಡನೆ ಮಾತಿಲ್ಲ ಇಲ್ಲ ಅದಾದ ನಂತರ ನೆಕ್ಸ್ಟು ತೆಸ್ಲೋನ್ ಇಕ್ಕದವರು ತೆಸ್ಲೋನ್ ಲಿಕ್ಕದವ್ರಿಗೆ ಇವರು ಬಹಳ ಸಿನ್ಸಿಯರ್ ಆಗಿ ಕ್ರಿಸ್ತನು ಎದುರು ಬರೋದನ್ನ ಎದುರು ನೋಡ್ತಾ ಇದ್ರು ನಮ್ಮ ಕಾಲದಲ್ಲೇ ಆಗೋಗ್ತದೆ ಅಂತ ಬಹಳ ಪ್ರಾಮಾಣಿಕವಾಗಿ ನೋಡ್ತಾ ಇದ್ರು ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಬರೆದಿರೋದು ಕೆಲವು ವಿಷಯಗಳು ಪುನರ್ತ್ಥಾನ ಏನಾಗ್ತದೆ ಕತ್ತನ ಬರುವಿಕೆ ಆ ದಿನ ಏನೇ ಇನ್ನೂ ಕೆಲವು ಸಂಗತಿಗಳು ಆಗಬೇಕು ಅಂತ ಹೇಳಿ ಅದು ಶೀಘ್ರವಾಗಿ ಬರತಕ್ಕದ್ದಂತಲ್ಲ ಹೇಳಿದಾಗ ಏನು ಗೊತ್ತಾಗ್ತದೆ ಅಷ್ಟು ಆನೆಸ್ಟ್ ಆಗಿ ಅವರು ಸ್ವಾಮಿ ಬರೋದನ್ನ ಎದುರು ನೋಡ್ತಿದ್ರು ಮತ್ತೆ ಇಲ್ಲಿ ಒಂದು ಖಂಡನೆ ಮಾತಿಲ್ಲ ತೆರ್ಸ್ಲೋನಿಕಲ್ ಬರದ್ರು ಅದು ಪೌಲನಿಗೆ ಬಹಳ ಒಂದು ಮೆಚ್ಚುಗೆ ಆದ ಸಭೆ ಅಂತ ಹೇಳ್ತಾರೆ ಆದ್ರೆ ಚರಿತ್ರೆಯಲ್ಲಿ ಹೇಳ್ತದೆ ಅಪಸ್ಕೃತಿಗಳಲ್ಲಿ ಇವರು ತೆರ್ಸ್ಲೋನಿಕಲ್ ಬಹಳ ಕೆಲವೇ ಕೆಲ ದಿನ ಇದ್ದಿದ್ದಂತೆ ಅಷ್ಟೇ ಅವ್ರ ಲೈಫ್ನಲ್ಲಿ ಅಂದ್ರೆ ಈ ಅಪಸ್ತ ಕೃತಿಗಳು ಬರೆಯುವಾಗ ಅವ್ರು ಹೇಳ್ತಾರೆ ಒಂದು ಹದಿನೈದು ದಿನ ಏನೋ ಇರಬಹುದು ಅವರು ಜೀವಿತ ಕಾಲದಲ್ಲಿ ತರ್ಸೋನಿಕ ಸಭೆಯಲ್ಲಿ ಆದ್ರೆ ಅಂತ ಒಂದು ಒಳ್ಳೆಯ ಹೆಸರು ಅದು ತಕೊಳ್ತು ಅಂತ ನೋಡ್ತೀವಿ ಅವ್ರಿಗೆ ಈ ಮಾತುಗಳನ್ನ ಹೇಳ್ತಾರೆ ಸಲ್ಯೂಟೇಶನ್ ಅಂತ ಹೇಳ್ತಾರೆ ಇವೆಲ್ಲ ಒಂದು ಪ್ರಾರಂಭದಲ್ಲಿ ಬರೆಯುವಂಥದ್ದು ಮೊದಲೇ ಪೇತ್ರ ಒಂದನೇ ಅಧ್ಯಾಯ ಮೂರನೇ ವಚನ ಬರ್ತದೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಯೇಸುಕ್ರಿಸ್ತನನ್ನು ಸತ್ತರುಳೆಯಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು ಎಬ್ಬಿಸಿದ್ರೆ ನಮ್ಗೆ ಏನಾಯ್ತು ಲಿವಿಂಗ್ ಹೋಪ್ ಅಂತ ಹೇಳ್ತೀವಿ ಲೈವ್ಲಿ ಹೋಪ್ ಅಂತ ಒಂದು ಹೇಳ್ತಾರೆ ಜೀವಕರವಾದಂತ ನಿರೀಕ್ಷೆ ಕೊಟ್ಟರು ಯಾವುದ್ರಲ್ಲಿ ನಮ್ಮ ರಕ್ಷಕನ ಯೇಸು ಕ್ರಿಸ್ತನನ್ನು ಎಬ್ಬಿಸಿದ್ರಲ್ಲಿ ಅಂತ ಹೇಳಿ ಎಲ್ಲ ಗಳು ನಾವು ನೋಡಿದಾಗ ಇದು ಪುನರುಥಾನೇ ಏನಾಗ್ತದೆ ಬಹಳ ಮುಖ್ಯ ಅಂಶ ಅಂದ್ರೆ ಎಷ್ಟು ಮುಖ್ಯವಾಗಿತ್ತು ಸಿಗ್ನಿಫಿಕೆನ್ಸ್ ಅಲ್ಲಿ ನಾವು ನೋಡ್ತಾ ಇದೀವಿ ಯೇಸು ಕ್ರಿಸ್ತನ ಪುನರುತ್ಥಾನ ಅಂಶ ಎಷ್ಟು ಮುಖ್ಯವಾಗಿತ್ತು ಆದಿ ಸಭೆನಲ್ಲಿ ಅಂತೇಳಿ ನಾವು ನೋಡ್ತೀವಿ ಅಷ್ಟೇ ಅಲ್ಲದೆ ಆ ಮುಂದೆ ಎಲ್ಲ ಅಪೋಸ್ತ್ರ ಟೀಚಿಂಗ್ಸ್ಗಳು ಅದೇನಾಗಿತ್ತಂದ್ರೆ ಅದು ಈ ಸ್ಥಾನದ ಮೇಲೇನೆ ಆಧಾರ ಆಗಿತ್ತು ಅಲ್ವೇ ಏಸು ಕ್ರಿಸ್ ಯೇಸುವನ್ನು ಕರ್ತನೆಂದು ಆರೈಕೆ ಮಾಡಿ ದೇವರ ಆತನನ್ನು ಸತ್ರುಡಿಂದ ಎಬ್ಬಿಸದೆಂದು ನಂಬಿದರೆ ನಿಮ್ಗೇನಾಗ್ತದೆ ರಕ್ಷಣೆ ಬಾಯಿಂದ ಅರಕೆ ಮಾಡುದ್ರ ಮುಖಾಂತರ ರಕ್ಷಣೆ ಆಗ್ತದೆ ಹೃದಯದಿಂದ ನಂಬುದ್ರ ಮುಖಾಂತರ ನೀತಿ ದೊರೆತದೆ ಆದರೆ ನಂಬಿಕೆ ರಕ್ಷಣೆಗಳು ಎಲ್ಲ ಯಾವ್ದ್ರ ಮೇಲೆ ಇದೆ ಇದು ಹ್ಮ್ ಅದನ್ನ ನಾವೀಗ ರೋಮ್ ಆ ನಮ್ಮ ನಂಬಿಕೆ ವಿಷಯವಾಗಿ ಒಂದು ಹೇಳ್ತಾರೆ ರೋಮನ್ಸ್ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಚನ ನಮ್ಮ ಕರ್ತನಾದಿ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ನೀತಿ ಎಂದು ಎಣಿಸಲ್ಪಡುವುದು ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಯಾವ ಎಂತ ನಂಬಿಕೆ ನಮಗೆ ನೀತಿ ಅಂತ ಎಣಿಸಲ್ಪಡ್ತದೆ ನಾವು ನೀತಿಯಂತರು ಅಂತ ಅದು ಪರಿಗಣನೆ ಆಗ್ತದೆ ಅಂದ್ರೆ ನಮ್ಮ ಕರ್ತನಾದ ಏಸು ಕ್ರಿಸ್ತನನ್ನ ಸತ್ರುಳಿಂದ ಎಬ್ಬಿಸಿದ ದೇವರು ನೋಡಿ ಇದು ನಮ್ಮ ಕರ್ತನಾದ ಏಸು ನಮ್ಮ ಒಡೆಯನಾದಂತ ಏಸು ಅಂದ್ರೆ ನಮ್ಮ ಮೇಲೆ ಎಲ್ಲಾ ಅಧಿಕಾರಗಳನ್ನ ಹೊಂದಿರುವಂತ ಏಸು ಅಂಥ ಏಸುವನ್ನ ಏನ್ ಮಾಡಿದ್ರು ಸತ್ರುಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಂಬಿಕೆ ನೀತಿ ಎಂದು ಎಣಿಸಲ್ಪಡ್ತದೆ ನಾವು ಯಾವಾಗ ನಮ್ಮ ನೀತಿ ಯಾವ್ದ ಮೇಲೆ ಆಧಾರಗೊಂಡಿದೆ ಅಂದ್ರೆ ನಮ್ಮ ಕರ್ತನಾದ ಯೇಸುವನ್ನು ಬರ ಬರಮಾಡಿದ ದೇವರನ್ನು ನಂಬುವಂತ ನಂಬುವ ಫಲವಾಗಿ ದೊರೆಯುವಂತ ನೀತಿ ಅಂತ ಹೇಳಿ ಇಲ್ಲಿ ನೋಡ್ತೀವಿ ಅದಕ್ಕೆ ಮುಂದೆ ಬಹಳ ಚೆನ್ನಾಗಿ ಹೇಳ್ತಾರಲ್ವೇ ದೇವರು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತ ನಿರ್ಣಯ ಒಂದು ಉಂಟಾಗುವ ನಿಂತ ಅದು ಜೀವದಿಂದ ಎಬ್ಬಿಸಿದ್ರು ವೆರಿ ಪರ್ಪಸ್ ಮಾತು ಹೇಳ್ತಾರೆ ನೋಡಿ ಹಾಗೆ ನೆಕ್ಸ್ಟ್ ನಾವು ನೋಡ್ತಾ ರಕ್ಷಣೆ ಮತ್ತೆ ನೀತಿ ಹೇಗೆ ಬರ್ತದೆ ಅಂದ್ರೆ ಇನ್ನೊಂದು ಎಕ್ಸ್ಪ್ಲನೇಷನ್ಸ್ ಅದೇ ರೋಮಾ ಹತ್ತು ಒಂಬತ್ತು ಹತ್ತು ನೀನು ಏಸುವನ್ನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ರಕ್ಷಣೆ ಹೇಗಾಗ್ತದೆ ಅಂದ್ರೆ ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡುವ ಅರ್ಥ ಏನ್ರಿ ಇದು ಅದಕ್ಕೆ ಇಂಗ್ಲೀಷ್ ಕನ್ಫೆಸಿಂಗ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ ನಮ್ ಕರ್ತನಾದ ಯೇಸುವನ್ನು ಒಡೆಯನೆಂದು ನಾವು ಅರಿಕೆ ಮಾಡ್ಬೇಕು ಅಂದ್ರೆ ನಮ್ಗೆ ಯಾರು ಒಡೆಯರಾಗಿದ್ದಾರೆ ಆಗಿದ್ದಾರೆ ನಮ್ಮ ಮೇಲೆಲ್ಲ ಅಧಿಕಾರಿಗಳು ಯೇಸು ಸ್ವಾಮಿ ಇದನ್ನ ಹೆಂಗೆ ತೋರಿಸ್ಬೇಕು ನಾವು ನಿಜವಾಗಂದ್ರೆ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ನಾವು ಬಾಪ ನಾವು ತಂದೆ ಯೇಸು ಕ್ರಿಸ್ತನಿಗೆ ಅಧೀನರಾಗಿದ್ದೇವೆ ಆತನ ನಮಗೆ ಒಡೆನಾಗಿದ್ದಾನೆ ಅಂತ ಹೇಳ್ತಾ ಅದು ಮಾಡದೆ ನಾವು ಮಾತಾಡಿದ್ರೆ ಏನಾಗ್ತದೆ ಅದು ಕಪಟ್ಟ ಆಗ್ತದೆ ಅಷ್ಟೇ ಅದಕ್ಕೆ ಯಾವುದು ಅರ್ಥಗಳು ಇರಲ್ಲ ಅಂತ ನೋಡ್ತೀವಿ ಅಂದ್ರೆ ಯೇಸುವನ್ನು ಒಡೆಯನಂತು ಅಂತ ಹೇಳಿದಾಗ ನಾವು ಆತನಿಗೆ ಅಧೀನನಾಗಿ ಆತನಿಗೆ ಅಧೀನನಾಗಿ ನಾವು ಒಡೆನಂತೇಳಿ ನಮ್ಮ ಕ್ರಿಯೆಗಳ ಮುಖಾಂತರ ನಮ್ಮ ನಡವಳಿಕೆಗ ಮುಖಾಂತರ ಏನ್ ಮಾಡ್ಬೇಕು ಅದನ್ನ ತೋರಿಸ್ಬೇಕು ಇದ್ರೆ ಬರೀ ಕಪಟ ಹಾಕದೆ ಅಂತ ಇಲ್ಲಿ ನೋಡೋದಕ್ಕೆ ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ ಏನಂತ ಹೇಳ್ಬೇಕಂದ್ರೆ ಗಂಭೀರವಾದ ಸಂಗತಿ ನಾವು ನಮ್ಮ ಜೀವನದಲ್ಲಿ ಎಲ್ಲಾ ವಿಷಯಗಳಲ್ಲಿ ಯೇಸು ಸ್ವಾಮಿಗೆ ವಿಧೇಯನಾಗಿ ನಾವು ಮಾಡಬೇಕು ಆಗ ನಾವು ಯೇಸುವನ್ನು ನಮ್ಮ ಒಡೆಯನಾಗಿದ್ದಾರೆ ಅಂತ ನಾವು ತೋರ್ಪಡ್ಸ್ಕೊಡ್ತೀವಿ ಅಂತ ಹೇಳ್ತೇವೆ ಒಂಬತ್ತನೇ ಹತ್ತನೇ ವರ್ಷನ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ನೋಡ್ರಿ ಇದನ್ನ ಈ ಅಂಶನ ಹೃದಯದಿಂದ ನಂಬುವುದ್ರ ಮೂಲಕ ನೀತಿ ದೊರಕುತ್ತದೆ ಅಂತ ಇಲ್ಲಿ ಹೇಳ್ತದೆ ಬಾಯಿಂದ ಅರಿಕೆ ಮಾಡುದ್ರ ಮುಖಾಂತರ ರಕ್ಷಣೆ ಉಂಟಾಗ್ತದೆ ಅಂತ ಹೇಳಿ ಇಲ್ಲಿ ನೋಡ್ತದೆ ಹಾಗಾದ್ರೆ ಇಲ್ಲಿ ನೋಡುವಂಥದ್ದು ರಕ್ಷಣೆ ಮತ್ತು ನೀತಿಗಳು ಎಲ್ಲವೂ ಯಾವ್ದ್ರ ಮೇಲೆ ಆಧಾರಗೊಂಡಿದೆ ಯೇಸು ಕ್ರಿಸ್ತನ ಪುನರ್ಥಾನದ ಮೇಲೆ ಆಧಾರಗೊಂಡಿರುವಂತದನ್ನ ನಾವು ನೋಡ್ತೀವಿ ಈಗ ನೆಕ್ಸ್ಟ್ ಅಂಶ ನಾವು ನೋಡಕ್ ಹೋಗುವಂಥದ್ದು ಏನಂತ ಹೇಳ್ಬೇಕಂದ್ರೆ ಇದರ ಒಂದು ಮಹತ್ವಗಳು ನಾವು ಐದು ಜನಕ್ಕೆ ಐದು ಭಾಗವಾಗಿ ನಾವು ನೋಡ್ತೀವಿ ಅಂದ್ರೆ ಇದು ಯೇಸುಕ್ರಿಸ್ತನ ಪುನರುತ್ಥಾನ ನಮ್ಮ ರಕ್ಷಣಾ ದೇಸು ಸ್ವಾಮಿಗೆ ಯಾವ ಒಂದು ಮಹತ್ವ ಇತ್ತು ಮೊದಲನೇದಾಗಿ ಸಿಗ್ನಿಫಿಕೆನ್ಸ್ ಟು ಲಾರ್ಡ್ ಹಿಮ್ಸೆಲ್ಫ್ ಅಂತ ಹೇಳ್ತಿದ್ವಿ ಎರಡನೇದಾಗಿ ಇದರ ಮಹತ್ವ ತಂದೆ ದೇವರಿಗೆ ಯಾವ ಯಾವ ಮಹತ್ವ ಇದೆ ಎರಡನೇ ಅಂಶ ಮೂರನೇ ಅಂಶ ಸಭೆಗೆ ಯಾವ ಮಹತ್ವ ಇದೆ ಪುನರ್ತಾನ ಅಂತ ಹೇಳಿ ನಾಲ್ಕನೇ ಅಂಶ ಯಾರಿಗೆ ಇಸ್ರೇಲರಿಗೆ ಅಲ್ವೇ ಎಲ್ಲ ಇಸ್ರೇಲ್ ಮೂಲಕನೆ ನಾವು ಬರುವಂಥದ್ದು ಐದನೇದು ಲೋಕಕ್ಕೆ ಆ ಪುನರ್ತಾನಗಳು ಯಾವ ಮಹತ್ವಗಳನ್ನ ಇದೆ ಮಹತ್ವಗಳಿದೆ ಅಂತ ನೋಡಿದಾಗ ಮೊದಲನೇದಾಗಿ ಯೇಸು ಕ್ರಿಸ್ತನಿಗೆ ಆತನ ಪುನರ್ತನ ಯಾವ ಒಂದು ಮಹತ್ವವನ್ನು ಕೊಟ್ಟಿದೆ ಅಂದ್ರೆ ಯೇಸು ಸ್ವಾಮಿನ ನಾವು ದೇವಕುಮಾರನ್ ಅಂತ ಹೇಳ್ತೀವಿ ಅದು ಯಾವಾಗ ಅವರು ಕರೆಕ್ಟಾಗಿ ಆಗಿ ಅಂತ ಆದ್ರಂತ ಹೇಳ್ಬೇಕಂದ್ರೆ ಸತ್ತರುಳಿಂದ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವಕುಮಾರ್ನೆಂದು ನಿರ್ಣಯಿಸಲ್ಪಟ್ಟನು ಅಂತ ಹೇಳ್ತಾರೆ ಅದೇ ರೋಮ ಒಂದು ನಾಲ್ಕು ಇದು ಫಸ್ಟ್ ಸಿಗ್ನಿಫಿಕೆನ್ಸ್ ಸ್ವಾಮಿಗೆ ಪವಿತ್ರಾತ್ಮ ಉಳ್ಳವನಾಗಿ ಸತ್ತ ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವಕುಮಾರನೆಂಬ ನಿರ್ಣಯಿಸಲ್ಪಟ್ಟನು ಆಗಿದ್ದಾನೆ ಅಂದ್ರೆ ಪವಿತ್ರಾತ್ಮ ಉಳ್ಳವನು ಮತ್ತು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯ ಅಂತ ಹೇಳ್ತಾರೆ ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟನು ಇದು ನಮ್ಮ ರಕ್ಷಕನ ದೇಸುಕ್ರಿಸ್ತನಿಗೆ ಏನಂತ ಹೇಳ್ಬೇಕಂದ್ರೆ ಆತನ ಪುನರುಥಾನ ಆತನನ್ನು ದೇವಕುಮಾರನೆಂದು ಕುಮಾರ್ನೆಂದು ಏನ್ ಮಾಡ್ತದೆ ನಿರ್ಣಯಿಸ್ತದೆ ಅಥವಾ ಸೂಚಿಸ್ತದೆ ಅಂತ ಹೇಳ್ತಾರೆ ಅಂದ್ರೆ ಇಸ್ 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 ರಿಸರ್ಕ್ಷನ್ ಡೆಸಿಗ್ನೇಟ್ಸ್ ಹಿಮ್ ಟು ಬಿ ದಿ ಸನ್ ಆಫ್ ಗಾಡ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ ಎರಡನೇದಾಗಿ ನೋಡ್ಬೇಕಂದ್ರೆ ಆ ಯಾವ ಅರ್ಥದಲ್ಲಿ ಅಂತ ಹೇಳ್ಬೇಕಂದ್ರೆ ಎಕ್ಸ್ಪ್ರೆಸ್ ಇಮೇಜ್ ಆಫ್ ಗಾಡ್ ಅಂತ ಹೇಳ್ತಾರೆ ಅಲ್ವಾ ದೇವರ ತತ್ಸವರೂಪನು ಅದು ಯಾವಾಗ ಅವರಾಗಿದ್ದು ಪುನರುಥಾನೆ ಅಂತ ಹೇಳಿ ನೋಡ್ತೀವಿ ಇದನ್ನ ಇನ್ನೊಂದು ಮಾತು ಹೇಳ್ತದೆ ಅಂದ್ರೆ ನನಗೆ ನೀನು ಮಗನು ಈ ಹೊತ್ತು ನಾನು ನಿನ್ನನ್ನು ಪಡೆದಿದ್ದೇನೆ ಅಂತ ಹೇಳ್ತಾರೆ ಅಂದ್ರೆ ಅದು ಯಾವಾಗ ಅಂತ ಹೇಳ್ಬೇಕಂದ್ರೆ ಅದು ಯಾವ ದಿನ ದೇವರು ಮಗನಾಗಿ ಸರಿಯಾದ ಅರ್ಥದಲ್ಲಿ ಪಡೆದಿದ್ದೇನೆ ಸಿಸ್ಟರ್ ಇಲ್ಲಿ ಸ್ವಲ್ಪ ಗಮನಿಸಿ ಮಕ್ಕಳಿಗಿಂತ ಈ ಕಡೆ ಗಮನಿಸಿ ಅದಾದ ನಂತರ ನೋಡ್ಬೇಕಂದ್ರೆ ನನಗೆ ನೀನು ಮಗನು ಅದು ಎರಡನೇ ಕೀರ್ತನೆ ಅದು ಯಾವಾಗ ನೆರವೇರ್ತು ಅಂದ್ರೆ ಅವರು ಹುಟ್ಟದಾಗ್ಲೋ ಅಥವಾ ಸ್ನಾನ ದೀಕ್ಷೆ ತಗೊಂಡು ಅಥವಾ ಪುನರ್ ತಾನದ ಅದನ್ನ ಅಪೋಸ್ತ ಕೃತಿಗಳು ಹದಿಮೂರು ಮೂವತ್ತೆರಡು ಮೂವತ್ ಮೂರಲ್ಲಿ ನಾವು ನೋಡ್ತೀವಿ ಅಪೋಸ್ತ್ರ ಕೃತಿಗಳು ಹದಿಮೂರು ಮೂವತ್ತೆರಡು ಮೂವತ್ತ್ ಮೂರು ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದ್ದಾನೆಂಬ ಶುಭ ಸಮಾಚಾರವನ್ನು ನಾವು ನಿಮಗೆ ಸಾರುವವರಾಗಿದ್ದೇವೆ ಆತನು ಏಸುವನು ಎಬ್ಬಿಸಿದರಲ್ಲಿ ನನಗೆ ನೀನು ಮಗನು ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು ಎರಡನೆಯ ಕೀರ್ತನೆಯಲ್ಲಿ ಬರೆದಿರುವ ಮಾತು ನೆರವೇರಿತು ಇದು ಬಹಳ ಚೆನ್ನಾಗಿದ್ರೆ ನನಗೆ ನೀನು ಮಗನು ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಅಂದ್ರೆ ಪರಿಪೂರ್ಣವಾದ ಅರ್ಥದಲ್ಲಿ ಅಲ್ವೇ ಆತನು ಆತನ ಪ್ರಭಾವದ ತತ್ ಅಂತ ಹೇಳ್ತಾರೆ ದಿ ಎಕ್ಸ್ಪ್ರೆಸ್ ಇಮೇಜ್ ಆಫ್ ಗಾರ್ಡ್ ಅಂತ ಹೇಳ್ತಾರೆ ಮೈಟಿ ಗಾರ್ಡ್ ಅಂತ ಹೇಳಿದಾಗ ಅದು ಯಾವಾಗ ಆದರು ಅಂದರೆ ಓನ್ಲಿ ಅಟೇಸ್ ರಿಸರ್ವಾನ್ ಆತನ ಪುನರುತ್ಥಾನದಲ್ಲಿ ಅವರು ಈ ಬಿಕೆಮ್ ಅವರು ತಂದೆ ದೇವರಿಗೆ ಎಲ್ಲ ವಿಧದಲ್ಲಿ ಪ್ರತಿರೂಪನು ಆದರು ಅಂತ ನೋಡ್ತಾರೆ ಅದಕ್ಕೆ ನೋಡ್ಬೇಕಂದ್ರೆ ಅದು ಪುನರ್ಥಾನದ ದಿನದಲ್ಲಿ ಅವರು ದೇವರ ತತ್ ಅಲ್ವೇ ಪ್ರತಿರೂಪನಾದನು ಹಾಗಾದ್ರೆ ಆತನ ಪುನರ್ತನ ಆತನು ದೇವರ ಪ್ರತಿರೂಪ ಅಂತ ಹೇಳಿ ಏನಾಗ್ತದೆ ಅದು ಸಾರ್ಥದೆ ಅಂತ ಹೇಳ್ತೀನಿ ಇದು ಎರಡನೇ ಕಿತ್ನಲ್ಲ ಅಲ್ವೇ ಎರಡನೇ ಕಿತ್ನಲ್ಲಿ ಹೇಳಿರೋ ಮಾತು ನಮ್ಗೆ ಗೊತ್ತಲ್ಲ ಅದು ಅದಕ್ಕೆ ಹಾಗಾದ್ರೆ ನನಗೆ ನೀನು ಮಗನು ನಾನೇ ಈ ಹೊತ್ತಿನ ಪಡೆದಿದ್ದೇನೆ ಅಲ್ವೇ ಅಲ್ಲ ಅದು ಇಲ್ಲ ಸ್ವಾಮಿ ಈ ಮಾತು ಹೇಳಲಿಲ್ಲ ಅಲ್ಲಿ ನನಗೆ ನೀನು ಮಗನು ನಾನು ಮೆಚ್ಚಿದ್ದೇನೆ ಅಂತ ಹೇಳ್ತಾರೆ ಅಲ್ವೇ ಎಲ್ಲ ಮೆಚ್ಚಿದ್ದೇನೆ ಮೆಚ್ಚಿದ್ದೇನೆ ಅಂತ ಹೇಳ್ತಾರೆ ಅಂದ್ರೆ ಏನಂತ ಹೇಳಿದ್ರೆ ಅಲ್ಲಿವರೆಗೂ ಮನುಷ್ಯನಾಗಿ ನಡೆದು ಪ್ರತಿಷ್ಠಿಕೊಂಡಾಗ ನಿನ್ನ ಕಾರ್ಯ ಎಲ್ಲ ಏನಾಗಿತ್ತು ಜೀವಿತ ನನಗೆ ಮೆಚ್ಚುಗೆ ಆಗಿತ್ತು ಅಂತ ಅಷ್ಟೇ ಟೆಸ್ಟ್ ಮನೆ ಕೊಟ್ಟಂತದ್ದು ಈತನ ಮಾತು ಕೇಳಿರಿ ಅಂತ ಅಲ್ಲಿ ಹೇಳಿದ್ರು ಹಾ ಯಾವ್ದ್ರಲ್ಲಿ ಎಷ್ಟನೇ ಬರ್ತದ ಕೀರ್ತನೆ ಅದು ಕರೆಕ್ಟ್ ಅದಲ್ಲ ಈಗ ನಾನು ಹೇಳ್ತಾ ಇರೋದು ಅಲ್ಲಿ ಸುವಾರ್ತಿನಲ್ಲಿ ಹೇಳ್ತಾರಲ್ಲ ಇವ್ರು ದೀಕ್ಷ್ಣ ಹೊಂದಿದಾಗ ಏನ್ ಹೇಳ್ತಾರೆ ನಿನ್ನ ನೀನು ನನಗೆ ಪ್ರಿಯನು ನಿನ್ನ ನಾನು ಮೆಚ್ಚಿದ್ದೇನೆ ಅದು ಅಂದ್ರೆ ಇದುವರೆಗೆ ನಿನ್ನ ಜೀವಿತಗಳು ನನಗೇನಾಗಿದೆ ಮೆಚ್ಚುಗೆ ಆಗಿದೆ ನಿನ್ನ ಅರ್ಪಣೆ ನನಗೇನಾಗಿದೆ ಮೆಚ್ಚುಗೆ ಆಗಿದೆ ಅದಕ್ಕೆ ಏನ್ ಸೂಚನೆ ಕೊಟ್ಟರು ಪವಿತ್ರಾತ್ಮ ಪಾರ್ವ್ ಬರುವಂತದ್ದು ತೋರಿಸ್ರು ನೆಕ್ಸ್ಟ್ ಯಾವಾಗ ಹೇಳಿದ್ರು ಆಕಾಶವಾಣಿ ಎಲ್ಲಿ ಬೆಟ್ಟದ ಮೇಲೆ ಅಲ್ವೇ ಪ್ರಕಾಶ ರೂಪ ಧರಿಸ್ಕೊಂಡಾಗ ಅನ್ನು ಹೇಳಿದ್ರು ಅಲ್ಲಿ ಬರೀ ಮೆಚ್ಚಿದ್ದೇನೆ ಅಂತ ಹೇಳಿದ್ರು ಇದನ್ನ ಮಾತ್ರ ಕೇಳ್ರಿ ಅಂತ ಹೇಳಿದ್ರು ಇದು ಮಾತ್ರ ನನಗೆ ನಿನ್ನ ಮಗು ಅಂತ ಯಾವಾಗ ಹೇಳಿದ್ದಂದ್ರೆ ಅದು ಪುನರ್ತಾನದಲ್ಲಿ ಆಗುವಂತ ಅಂಶ ಹಾಗಾದ್ರೆ ಇದು ಮಹತ್ವ ನಮ್ಮ ಯೇಸು ಸ್ವಾಮಿಗೆ ಅವ್ರು ಯಾವಾಗ ದೇವರ ಪ್ರತಿರೂಪನು ಎಲ್ಲಾ ವಿಧದಲ್ಲಿ ಪ್ರಭಾವಮಾನ ಮಹಿಮೆನಲ್ಲಿ ಆದರೂ ಅಂದ್ರೆ ಪುನರ್ತಾನದಲ್ಲಿ ಸ್ಥಾನದಲ್ಲಿ ಆಗಿದ್ದನ್ನ ನಾವು ನೋಡ್ತೀವಿ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಆತನ ಪುನರ್ತಾನ ಆತನನ್ನ ಏನ್ ಹೇಳ್ತದೆ ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಹೇಳ್ತಾರೆ ಎಲ್ಲರಲ್ಲಿ ಪ್ರಮುಖನಾಗುವಂತೆ ಸತ್ತರುಳಿಂದ ಮೊದಲು ಎದ್ದು ಬಂದಾತನು ಅಂತ ಹೇಳ್ತಾರೆ ಅಲ್ವೇ ಇಮ್ ಟು ಎಮಿನೆನ್ಸ್ ಅಂತ ಹೇಳ್ತಾರೆ ಎಲ್ಲದರಲ್ಲಿ ಏನಾಗಿದೆ ಅದನ್ನ ಕೊಲೆಸ ಒಂದು ಹದಿನೆಂಟರಲ್ಲಿ ನಾವು ನೋಡ್ತೀವಿ ಒಂದು ಹದಿನೆಂಟು ಎಂಬ ದೇಹಕ್ಕೆ ಆತನು ಆದಿ ಸಂಭೂತನು ಎಲ್ಲಾದರಲ್ಲಿ ಪ್ರಮುಖನಾಗುವಂತೆ ಮೊದಲು ಎದ್ದು ಬಂದವನು ಆತನೇ ಎಲ್ಲದ್ರಲ್ಲಿ ಪ್ರಮುಖನಾಗುವಂತೆ ಸತ್ತರೊಳಗಿಂದ ಇದು ಮೊದಲನೇ ಕೋರಿಂದ ಕೊಲೆಸ ಒಂದು ಹದಿನೆಂಟು ನೋಡ್ತಿದ್ರು ಹಾಗೆ ಎಲ್ಲದ್ರಲ್ಲಿ ಪ್ರಮುಖನಾಗುವಂತೆ ಸತ್ತರೋಳಿ ಮೊದಲು ಎದ್ದು ಆತನೇ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ತಂದೆ ನನಗೆ ಎಲ್ಲವನ್ನೂ ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ ಅಂತ ಸ್ವಾಮಿ ಹೇಳ್ತಾರಲ್ವೇ ಅದೆಲ್ಲ ಕೆಲವು ಮಾತ್ರ ನಮ್ಗೆ ಅರ್ಥನೇ ಆಗಲ್ಲ ಎಷ್ಟು ಗಂಭೀರವಾಗಿದ್ರಲ್ಲ ಅದೆಲ್ಲ ಕೊಟ್ಟ ಮೇಲೆ ಅಲ್ವೇ ಅಧಿಕಾರ ನನಗೆಲ್ಲ ಹೊಂದಿದೀನಿ ಅಂತ ಹೇಳ್ತಾರೆ ಹಾಗೆ ನೋಡ್ಬೇಕಂದ್ರೆ ಈ ಪುನರ್ತ್ಥಾನ ಆತನನ್ನ ಎಲ್ಲದ್ರಲ್ಲಿ ಪ್ರಮುಖನು ಅಂತ ಹೇಳಿ ಅದು ಸಾರ್ತದೆ ಅಥವಾ ಮಹತ್ವ ಇರಂತದ್ದು ನಾವು ಇದು ನೋಡ್ತೀವಿ ಇದು ಮೂರು ಅಂಶಗಳು ಪುನರ್ಥಾನ ನಮ್ಮ ಸ್ವಾಮಿಗೆ ಏನ್ ಮಹತ್ವಗಳಿದೆ ಪುನರ್ತಾನದಿಂದಲೇ ಅವರು ದೇವಕುಮಾರ್ ಎಂದು ನಿರ್ಣಯಿಸಲ್ಪಟ್ಟನು ಪುನರ್ಥಾನದಿಂದಲೇ ಅವ್ರು ಏನ್ ಮಾಡಿದ್ರು ತಂದೆ ದೇವರ ತತ್ ಸ್ವರೂಪ ಆದ್ರು ಪುನರುತ್ಥಾನ ಆದ ನಂತರನೇ ಅವರು ಎಲ್ಲದರಲ್ಲಿ ಪ್ರಮುಖನಾದನು ಅಂದ್ರೆ ಪ್ರಿಯ ಅಂತ ಹೇಳ್ತಾರೆ ಅದಕ್ಕೆ ಸಮಸ್ತವು ಆತನಿಗೋಸ್ಕರ ಆತನ ಮೂಲಕವಾಗಿ ಅಂದ್ರೆ ನಾವು ಅರ್ಥ ಆಗಲ್ಲ ಸಮಸ್ತವು ಆತನ ಮೂಲಕವಾಗಿ ಅದು ಅರ್ಥ ಆಗ್ತದೆ ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟಿತ್ತು ಅಂತ ಹೇಳಿದ್ರೆ ಇದೆಲ್ಲ ಯಾವ್ದಕ್ಕೆ ಪುನರುತ್ಥಾನದಲ್ಲಿ ಇದೆಲ್ಲ ಸಾಬೀತಾದಂತ ಸಂಗತಿಗಳು ಸಂ ಸಂಗತಿಗಳು ಅಂತ ಹೇಳಿ ನಾವು ನೋಡ್ತೀವಿ ಈಗ ನೆಕ್ಸ್ಟ್ ತಂದೆ ದೇವರಿಗೆ ಏನು ಮಹತ್ವಗಳಿದೆ ಅಂದ್ರೆ ತುಂಬಾ ಅಂಶಗಳು ಇಲ್ಲಿ ನಾವು ಪತ್ರಿಕೆಗಳು ಓದ್ಬೇಕಂದ್ರೆ ಎಲ್ಲ ಬೇಸ್ಟ್ ಸ್ವಾಮಿ ವಿಷಯದಲ್ಲಿ ಇದೇ ಪುನರ್ ಸ್ಥಾನದ ಮೇಲೆ ಆಧಾರಗೊಂಡು ಅವರ ವಿಷಯಗಳು ಮಾತನಾಡಿದ್ದಾರೆ ನೆಕ್ಸ್ಟ್ ತಂದೆ ದೇವರಿಗೆ ಏನು ಮಹತ್ವ ಇದೆ ಆ ಪುನರ್ ಮಾಡಿದ್ರಲ್ಲಿ ದೇವರ ಏನು ಒಂದು ಪ್ರಭಾವ ಪ್ರಕಟವಾಗಿದೆ ಅಂದ್ರೆ ಎಫ್ ಎಸ್ ಒಂದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವು ನೋಡ್ತೀವಿ ಎಫ್ ಎಸ್ ಒಂದು ಹತ್ತೊಂಬ ಇಪ್ಪತ್ತು ಇದೆಲ್ಲ ನಾವು ಓದಿದೀವಿ ಅಲ್ಲಲ್ಲಿ ಓದ್ತಾನೆ ಇರ್ತೀವಿ ಆದ್ರೆ ಒಂದ್ ಸೀಕ್ವೆನ್ಸ್ ಅಲ್ಲಿ ಓದ್ಬೇಕಂದ್ರೆ ಇದರದು ಏನಾಗ್ತದೆ ಆ ಮಹತ್ವಗಳು ಏನಂತ ಗೊತ್ತಾಗ್ತದೆ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ ಆತನ ಬಲಾತಿಶವು ಎಷ್ಟು ಮಹತ್ತಾದದ್ದೆಂಬುದು ಕ್ರಿಸ್ತನಲ್ಲಿ ತೋರಿಸ್ತಾರೆ ಆತನ ಬಲಾತಿಶಯವು ತಂದೆ ದೇವರ ಬಲಾತಿಶಯವು ಎಷ್ಟು ಮಹತ್ವ ಎಂಬುದನ್ನು ಎಲ್ಲಿ ತೋರಿ ಬಂದಿದ್ದಾರೆ ಕ್ರಿಸ್ತನಲ್ಲಿ ಅದ್ ಯಾವಾಗ ಅಂತ ತೋರಿಸ್ ಮುಂದೆ ಹೇಳ್ತಾರೆ ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ ಅಧಿಕಾರ ಮಹತ್ವ ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು ಆತನು ಸಮಸ್ತವನ್ನು ಕ್ರಿಸ್ತನ ಪಾದ ಕಡೆಗೆ ಹಾಕಿದ್ರು ಅಂತ ಹೇಳ್ತಾರೆ ಅಂದ್ರೆ ಇದೇ ದೇವರ ಒಂದು ಮಹಾಶಕ್ತಿಯಲ್ಲಿ ಪ್ರದರ್ಶನ ಆಗಿದೆ ಅಂತ ಎಲ್ಲಿ ಸತ್ತವರಾಗಿದ್ದ ಏನ್ ಹೇಳ್ತಾರೆ ಯೇಸು ಕ್ರಿಸ್ತನನ್ನು ಎಬ್ಬಿಸಿದ್ರಲ್ಲಿ ಬದುಕಿಸಿ ಬರೀ ಬದುಸುದಲ್ಲ ಅವ್ರಿಗೆ ಪ್ರಭಾವ ಮಾನ ನಿರ್ಲಯತು ಹೆಂಗೆ ಚೇಂಜ್ ಮಾಡಿದ್ರು ಆ ಗ್ಲೋರಿಯಸ್ ಬಾಡಿನ ಅಂತ ಹೇಳ್ತಾರೆ ಅಲ್ವೇ ಇದನ್ನ ಯಾರು ನೋಡಿದ್ರು ಆ ಗ್ಲೋರಿಯಸ್ ಬಾಡಿನ ಒಂದು ಗ್ಲಿಮ್ಸು ಪೌಲನ್ ನೋಡಿದ್ರು ಪೌಲನ್ ನೋಡಿದ್ಮೇಲೆ ಮೂರು ದಿನ ಅದು ಕಣ್ಣು ಕಣ್ಣು ಆಯ್ತು ನಾವು ಸೂರ್ಯನ ಸೂರ್ಯನಾಗೆ ನೀವು ಸ್ವಲ್ಪ ಹೊತ್ತು ಇರಿ ಏನಾಗ್ತದೆ ಕಣ್ಣು ಕಣ್ಣು ಗಂಜಾಗ್ಬಿಡ್ತದೆ ಅಂತದ್ರಲ್ಲಿ ಯಾವುದು ಅದಂದ್ರೆ ಮಧ್ಯಾಹ್ನದ ಸೂರ್ಯನಿಗಿಂತಲೂ ಪ್ರಕಾಶವಾಗಿ ಅವರ ಒಂದು ದೇಹ ಏನಾಯ್ತು ಕಣ್ತು ಅಂತ ಹೇಳ್ತಾರೆ ಇನ್ ಇಂಥ ದೇಹವನ್ನು ಕೊಟ್ಟಂತ ದೇವರು ಅವರು ಅಲ್ಲಿ ಬಹಳ ದೊಡ್ಡ ಶಕ್ತಿ ಏನಾಗಿದೆ ಅಲ್ಲಿ ಪ್ರಕಟವಾಗಿದೆ ನಮ್ಮ ಲಕ್ಷ್ಮೀ ಯೇಸು ಕ್ರಿಸ್ತನಲ್ಲಿ ಎಬ್ಬಿಸುದ್ರಲ್ಲಿ ದೇವರ ಬಲಾತಿಶಯ ಎಷ್ಟು ಮಹತ್ ಇದು ಪ್ರಕಟವಾಗಿದೆ ಅಂತ ಹೇಳಿ ನಾವು ನೋಡ್ತೀವಿ ಪುನರ್ತನ ಅದೇನು ಸಾಮಾನ್ಯದ ಸ್ವಲ್ಪ ಇಮ್ಯಾಜಿನ್ ಮಾಡಿ ಮಾಡ್ಕೊಳೋಣ ಈ ಸೆಲ್ಸ್ಗಳು ಅನಾಟಮ್ ಹೇಳ್ತಾರೆ ಈ ಸೆಲ್ಸ್ಗಳು ಹೆಂಗೆ ಮರುಜೀವ ಪಡ್ಕೊಳ್ತು ಅಂತ ಅಕಸ್ಮಾತ್ ಏನಾದ್ರೂ ಒಂದು ಕಾರಣಕ್ಕಾಗಿ ಸೆಲ್ ಡೆಡ್ ಆದ್ರೆ ಒಂದು ನಿಮಿಷ ಇಟ್ಕೊಡೋಲ್ಲ ನಿಮ್ಮ ಬಾಡಿಗೆ ಅದನ್ನ ಆಸ್ಪತ್ರೆಗೆ ಹೋದ್ರೆ ಮೊದ್ಲು ಏನು ಮಾಡ್ಬಿಡ್ತಾರೆ ಅದನ್ನ ತೆಗೆದ್ಬಿಡ್ತಾರೆ ಅಲ್ವೇ ಏನಾದ್ರು ಕೈ ಕೊಡ್ತಾದ್ರೆ ಏನ್ ಮಾಡ್ಬಿಡ್ತಾರೆ ಕತ್ತರಿಸ ಯಾಕೆ ಅದು ಬೇರೆ ಸೆಲ್ಸ್ಗಳಿಗೂ ಏನ್ಮಾಡ್ತದೆ ಡ್ಯಾಮೇಜ್ ಮಾಡ್ತದೆ ನಂಗೆ ಲಾಸು ನೆಬ್ಬಿಸುವಾಗ ಅಲ್ಲಿ ಕಲ್ ತೆಗೀರಿ ಅಂತ ಹೇಳ್ತಾರೆ ಅಲ್ಲಿ ಏನು ಹೇಳ್ತಾರೆ ಅಕ್ಕನೇ ಹೇಳ್ಬಿಡ್ತಾಳೆ ಸ್ವಾಮಿ ತೆಗಿಬೇಡ ಯಾಕಂದ್ರೆ ಈಗ ನಾತ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ಂಗೆ ಅದು ನೀವು ನೋಡ್ಬೋದಲ್ವೇ ಅದು ಆ ಒಂದು ಇದು ಅದನ್ನೇ ತಿರ್ಗ ಜೀವ ಕೊಟ್ಟರು ಅದೇ ಮಹತ್ ಕಾರ್ಯ ಹಂಗೆ ಕೊಳತೋದಂತ ದೇಹನ ಮೂರು ದಿನಗಳು ಅದೇ ನ್ಯಾಚುರಲ್ ಪ್ರೋಸೆಸ್ ಯೇಸು ಸ್ವಾಮಿ ಇದ್ದದ್ದು ಮೂರು ದಿನಗಳ ಪರಿ ಅಂತಲ್ಲ ಅದು ಬಾಡಿ ಏನಿಲ್ಲ ಒಂದಿನ ನೀವು ಬಾಡಿ ಡಿಲೇ ಆಗಿಬಿಟ್ರೆ ತಕೊಂಡು ಹೋಗುವಲ್ಲಿ ಏನಾಗ್ತದೆ ಕಣ್ಣು ಗಿಣ್ಣು ಎಲ್ಲ ನೀರು ಬಂದು ಸ್ವಲ್ಪ ಅಂದ್ರೆ ಉಡಾನು ಬಂದ್ಬಿಡ್ತದೆ ಹಾ ಅಂತ ಬಂದ್ಬಿಡ್ತದೆ ಅಂಥದ್ದನ್ನ ಹೆಂಗೆ ಅವ್ರ ದೇವರು ಆ ಜೀವ ಕಡೆ ಮತ್ತೆ ಒಂದು ಗ್ರೇಟೆಸ್ಟ್ ವರ್ಕ್ ಅಂತ ಹೇಳ್ತಾರೆ ಹಂಗೆ ಎಸ್ವಾಮಿನೂ ಕೂಡ ಲಾಜರ್ನ ದೇವ ಎಬ್ಬಿಸಿದ್ರಲ್ಲ ಮೂರ್ ದಿನ ಇಲ್ಲ ಅದು ಮೋಸ್ಟ್ ಏನಂತಾರೆ ವಂಡ್ರಸ್ ವರ್ಕ್ ಅಂತ ಹೇಳ್ತಾರೆ ಇದು ತಂದ ದೇವರಿಗೆ ಆ ಅದ್ಭುತವಾದ ಶಕ್ತಿ ಏನಾಗಿದೆ ಅಲ್ಲಿ ಬಲಾತಿಶಯ ಎಷ್ಟು ಮಹತ್ವ ಆದ್ದೆಂದು ಪ್ರಕಟವಾಗಿದೆ ಅಂತ ಹೇಳಿ ಇದು ತಂದ ದೇವರಿಗೆ ಸಾಕ್ಷಿ ಆತನನ್ನ ಎಬ್ಬಿಸಿದ್ರಲ್ಲಿ ಇನ್ನೊಂದು ನಂಬಿ ನಂಬಿಕೆ ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನನ್ನು ಸತ್ತವಳಿಂದ ಬರ ಮಾಡಿದಂತೆ ನಮ್ಮನೇನ್ ಮಾಡ್ತಾರೆ ಅವರು ಬರ ಮಾಡ್ತಾರೆ ಹೇಳಿ ಇದೊಂದು ಪ್ರೂಫ್ ನಮಗೆ ಕ್ರಿಸ್ತನಲ್ಲಿ ನಿತ್ಯ ಜೀವ ವಾಗ್ದಾನ ಮಾಡಿದ್ದಾರೆ ಅಲ್ವಾ ಮಹಿಮೆ ವಾಗ್ದಾನ ಮಾಡಿದ್ದಾರೆ ಅಲ್ವೇ ಅದಕ್ಕೆ ನಾನು ಕೊಡ್ತೀನಿ ಅನ್ನಕ್ಕೆ ಗ್ಯಾರಂಟಿ ಏನು ದೇವ್ರಿಗೆ ಕೊಡಕ್ಕೆ ಆಗ್ತದಾ ಏನು ಗ್ಯಾರಂಟಿ ಅಂದ್ರೆ ಈಗ ನೋಡಿ ನಾನು ಕ್ರಿಸ್ತನಿಗೆ ಹೆಂಗೆ ಎಂಬಿಸ್ತೀನಿ ನಂಗೆ ನಿಮಗೆ ನಾನು ಕೊಡ್ತೀನಿ ಅಂತ ಹೇಳಿ ಎರಡನೇ ಕುರಿತ ನಾಲ್ಕು ಹದಿನಾಲ್ಕು ಏಸುವನ್ನು ಎಬ್ಬಿಸಿದಾತನು ನಮ್ಮನ್ನು ಸಹ ಏಸುವಿನೊಂದಿಗೆ ಎಬ್ಬಿಸಿ ನಿಮ್ಮ ಜೊತೆಯಲ್ಲಿ ತನ್ನ ಮುಂದೆ ನಿಲ್ಲಿಸುವನೆಂದು ತಿಳಿದವರಾಗಿದ್ದೇವೆ ಅದು ಅಪೋಸ್ತರ ನಂಬಿಕೆ ಏನಂದ್ರೆ ಕ್ರಿಸ್ತನ ಎಬ್ಬಿಸಿದಾತನು ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಏನ್ ಮಾಡ್ತಾರೆ ಎಬ್ಬಿಸಿ ನಿಮ್ಮ ಮುಂದೆ ಬರ ಮಾಡ್ತಾರೆ ಅದು ಮೊದಲನೇ ತೆಸಿನ ನಾಲ್ಕು ಹದಿನಾಲ್ಕರಲ್ಲೂ ಅದೇ ಮಾತು ಹೇಳ್ತದೆ ಮೊದಲನೇ ತೆಸಿನ ನಾಲ್ಕು ಹದಿನಾಲ್ಕರಲ್ಲಿ ಏಸು ಸತ್ತು ಜೀವಿತನಾಗಿ ಇದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಏಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂಬುದು ನಂಬಬೇಕಲ್ಲವೇ ಹ್ಮ್ ಬಹಳ ಚಳಿ ಮಾತಾಡ್ತಾರೆ ಅಲ್ವೇ ದೇವರು ಕ್ರಿಸ್ತನ ಎಬ್ಬಿಸಿದ ಮೇಲೆ ಅದರಂತೆ ನಮ್ಮನ್ನು ಕೂಡ ಏನ್ ಮಾಡ್ತಾರೆ ಎಬ್ಬಿಸ್ಕೊಂಡು ನಮ್ಮನ್ನ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ ಹಂಗಾದ್ರೆ ದೇವರ ದೃಷ್ಟಿಯಿಂದ ಪುನರ್ಥಾನ ಏನಂದ್ರೆ ಅದು ಒಂದು ಪ್ರೂಫ್ ನಮ್ ಸಭೆಗೆ ಕೊಟ್ಟಿರುವಂಥದ್ದು ನಾನು ಹೇಗೆ ಎಬ್ಬಿಸಿದ ಯೇಸು ಸ್ವಾಮಿನ ಅಲ್ಲಿಗೆ ಬಾಧ್ಯರಾಗೋನು ಕೂಡ ಅದೇ ರೀತಿ ನಾನು ಏನ್ ಮಾಡ್ತೀನಿ ಎಬ್ಬರಿಸ್ತೀನಿ ಅಂತ ಹೇಳಿ ಇದು ಸಭೆಗೆ ಕೊಟ್ಟಂತ ಪ್ರೂಫ್ ಅಂತ ನಾವು ನೋಡ್ತೀವಿ ಇದು ಯಾವಾಗ ಕೊಡ್ತಾರೆ ಸ್ವಾಮಿ ಇದು ಯಾರ ಮುಖಾಂತರ ಮಾಡಿಸ್ತಾರೆ ಈ ಕಾರ್ಯನ ಮಗನ ಮುಖಾಂತರ ಅಲ್ವೇ ಅದಕ್ಕೆ ಹೇಳ್ತಾರೆ ನಾವಾದ್ರೂ ಪರಲೋಕ ಸಂಸ್ಥಾನದವರು ಯೇಸು ಸ್ವಾಮಿ ಅದರಿಂದ ಅಲ್ಲಿಂದನೆ ಬರದ್ನ ಎದುರು ನೋಡ್ತಿದ್ದಾರೆ ಅವ್ರು ಬಂದು ಏನ್ ಮಾಡ್ತಾರೆ ಮೊದಲನೇ ಕಾರ್ಯ ಅಂತ ನೋಡ್ಬೇಕಂದ್ರೆ ಅದೇ ಪಿಲಿಪೆ ಮೂರು ಇಪ್ಪತ್ತು ಇಪ್ಪತ್ತೊಂದು ಮಾಡ್ತಾರೆ ಆ ಮಾನ ಮಹತ್ವಗಳು ನೋಡ್ತೀವಿ ಏಸು ಕ್ರಿಸ್ತನಲ್ಲಿ ಅಲ್ಲಿಂದಲೇ ರಕ್ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಆತನು ಎಲ್ಲರನ್ನೂ ನನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮನು ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರ ಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡುವನು ಹೌದು ಇದು ಇವಾಗ ಮಾಡ್ತಾರೆ ಯಾವಾಗ ಅಂದ್ರೆ ಎರಡನೇ ಸಾರಿ ಬಂದು ಬಂದಾಗ ಅವ್ರು ಕಾರ್ಯ ಎಲ್ಲವನ್ನು ತನಗೆ ಅಧೀನಾಗುವಂತ ಪರಾಕ್ರಮವನ್ನು ಏನ್ ಮಾಡ್ತಾರೆ ಸ್ವಲ್ಪ ಗ್ರೇಟ್ ಇನ್ ಸ್ವಲ್ಪ ಎಕ್ಸ್ಪನ್ ಎಲ್ಲಿ ಕೊಟ್ಟಿದ್ದಾರೆ ಮೊದಲಕರಿಂದ ಹದಿನೈದು ಏನ್ ಮಾಡ್ತಾರೆ ಇಪ್ಪತ್ತರಿಂದ ಅಲ್ಲಿ ಕೊಟ್ಟಿದ್ದಾರೆ ಅಲ್ವೇ ಅಂದ್ರೆ ಅಧಿಕಾರ ಎಲ್ಲವನ್ನು ನಿವೃತ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವೇ ಮಾಡಿ ನೋಡ್ಬೇಕಂದ್ರೆ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನ ತನ್ನ ಪ್ರಭಾವ ಉಳ್ಳ ಮಾಡ್ತಾರೆ ಆಗ ಈ ಕೆಲಸ ಮಾಡೋದು ಅದು ಯಾರಂದ್ರೆ ದೇವ್ರ ಮೂಲಕ ದೇವ್ರು ತನ್ನ ಮಗನ ಮುಖಾಂತರ ಅದನ್ನ ಮಾಡಿಸ್ತಾರೆ ಅಂತೇಳಿ ಇದಕ್ಕಾಗಿ ಸಭೆ ಬಹಳ ಪ್ರಾಮಾಣಿಕವಾಗಿ ಯೇಸು ಕ್ರಿಸ್ತನ್ ಬರವಣನ್ನ ಎದುರು ನೋಡ್ತಾರೆ ನನ್ನ ಪರ್ಸ್ನಲ್ ಏನು ಅಂದ್ರೆ ನನಗೆ ನನಗೆ ಸಿಗುವಂತ ಬಹುಮಾನ ಯಾವಾಗ ಅದು ಯೇಸು ಕ್ರಿಸ್ತನ ಪ್ರತ್ಯಕ್ಷತನಲ್ಲಿ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ ಇದು ತಂದು ದೇವರಿಗೆ ಇದ್ದಂತ ಒಂದು ಮಹತ್ವಗಳು ಇನ್ನೊಂದು ವಿಷಯದಲ್ಲಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನ ಪುರತನ ಯೇಸು ಸ್ವಾಮಿಗೆ ಏನು ಸೂಚನೆ ಕೊಡ್ತದೆ ಅಂದ್ರೆ ಅವ್ರು ಯಾವ ಕಾರಣಕ್ಕಾಗಿ ತನ್ನನ್ನು ಅರ್ಪಣೆ ಮಾಡಿಕೊಂಡ್ರು ಅದು ದೇವರಿಗೆ ಅರ್ಪಿತವಾಗಿದೆ ಅಂತ ಅದು ಸೂಚನೆಗಾಗಿ ಆಸ್ ಅ ಟೋಕನ್ ಆಫ್ ಅಕ್ಸೆಪ್ಟೆನ್ಸ್ ಆಫ್ ಹಿಸ್ ಸ್ಯಾಕ್ರಿಫೈಸ್ ದೇವರು ಆತನನ್ನ ಹೆಬ್ಬಿಸಿದ್ರು ಅಲ್ವೇ ಆತನ ಒಂದು ಒಂದು ಎಲ್ಲ ವಿಧೇಯತೆಯಿಂದ ಏನಾಗಿದೆ ನನಗೆ ಮೆಚ್ಚುಗೆ ಆಗೋದನ್ನ ನಡ್ಕೊಂಡಿದ್ರಿಂದ ಆ ಒಂದು ನೋಡಬೇಕಂದ್ರೆ ನೋಡ್ಬೇಕಂದ್ರೆ ಎಲ್ಲವನ್ನ ದೇವ್ರಿಗೆ ಅಂಗೀಕಾರ ಆಗಿದೆ ಅಂತ ಹೆಂಗೆ ದೇವ್ರ ಸೂಚನೆ ಕೊಟ್ಟರು ಆತನನ್ನು ಎಬ್ಬಿಸ್ತದ ಮುಖಾಂತರ ಹೇಳಿ ನಾವು ನೋಡ್ತೀವಿ ಇದು ತಂದೆ ದೇವರಿಗೂ ಒಂದು ಸಾಕ್ಷಿ ಏನಂದ್ರೆ ಯೇಸು ಕ್ರಿಸ್ತನು ಮಾಡಿದಂಥದ್ದು ನನಗೇನಾಗಿದೆ ಮೆಚ್ಚುಗೆ ಆಗಿದೆ ಎರಡು ಅರ್ಥದಲ್ಲಿ ಏನಾಗ್ತದೆ ಇದು ಅಲ್ಲಿ ಅನ್ವಯ ಆಗ್ತದೆ ಇದು ಸಿಗ್ನಿಫಿಕೆನ್ಸ್ ಇಬ್ಬರಿಗೆ ಇರೋಂಥ ಕಾಮನ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿ ನಾವು ನೋಡ್ತೀವಿ ಅದಾದ ನಂತರ ಮೂರನೇದು ಸಭೆಗೆ ಯಾವ ಮಹತ್ವದ ಇದೆ ಆತನ ಪುನರ್ತಾನಗಳು ಅಂದ್ರೆ ನಾವು ಹಿಂದೆ ಓದಿದ್ವಲ್ಲ ಅಪೋಸ್ಟ್ ಕೃತಿಗಳು ಎರಡು ಮೂವತ್ತೆರಡು ಮತ್ತು ಮೂವತ್ತಾರು ಅದು ಮೊದಲು ಮೂವತ್ತಾರು ಓದ್ಬಿಡಿ ಆಮೇಲೆ ಮೂವತ್ತೆರಡು ನೋಡಿ ಆದುದರಿಂದ ನೀವು ಶಿಲುಬಿಗೆ ಹಾಕಿಸಿದ ಈ ಏಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು ಹ್ಮ್ ಹೇಳ್ಬಿಡ್ತಾರ ಅಲ್ವೇ ನೀವು ಶಿಲ್ಪೆ ದೇವರನ್ನ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ನೇಮಿಸಿದರೆ ಅಂದ್ರೆ ಎಬ್ಬಿಸಿ ಈ ಕೆಲಸವನ್ನ ಮಾಡಿದ ಅದೇ ನೀವು ಮರಣಕ್ಕೆ ಹಾಕದಕ್ಕೊಂದು ಏಸುವನ್ನು ದೇವರು ಎಬ್ಬಿಸಿದ್ರು ಎಬ್ಬಿಸ್ಬಿಟ್ಟು ಏನ್ ಮಾಡಿದ್ರು ನಿಮಗೆ ಒಡೆಯನನ್ನಾಗಿ ನಮಗೆ ಕ್ರಿಸ್ತನನ್ನಾಗಿಯೂ ನೇಮಿಸಿದನು ಅಂತ ಹೇಳಿ ಸಭೆಗೆ ಏಸುವೆ ಕ್ರಿಸ್ತನ್ ಅಂತ ಹೇಳಿ ಯಾವ್ದು ಪ್ರೂವ್ ಮಾಡ್ತದೆ ಆತನ ಪುನರುತ್ಥಾನ ಅಲ್ವೇ ನಮಗೆ ಕ್ರಿಸ್ತನಾಗಿದ್ದಾನೆ ನಮಗೆ ಒಡೀನಾಗಿದ್ದಾನೆ ಅಂತ ಹೇಳಿ ಅದಾದ್ಮೇಲೆ ನೋಡಿದ್ರೆ ಮೊದಲ ದಿಸ್ಲಿಕ್ಕೂ ನಾಲ್ಕು ಹದಿನಾಲ್ಕರಲ್ಲಿ ನಾವು ನೋಡಿದ್ವಿ ಅಲ್ವೇ ಆತನು ಕ್ರಿಸ್ತನ ಎಬ್ಬಿಸದಂತೆ ನಮ್ಮನ್ನು ಎಬ್ಬಿಸ್ತಾರೆ ಅನ್ನೋದಕ್ಕೆ ಅದು ನಮಗೆ ಏಸು ಕ್ರಿಸ್ತನ ಪುನರುತ್ಥಾನೆ ಒಂದು ನಮಗೆ ಆಧಾರ ಅಂತ ಇಲ್ಲಿ ನೋಡ್ತೀವಿ ನೆಕ್ಸ್ಟು ನೋಡ್ಬೇಕಂದ್ರೆ ನಮ್ಮ ನಂಬಿಕೆ ಯಾವುದ್ರಲ್ಲಿ ಆಧಾರಗೊಂಡಿದೆ ಯೇಸು ಕೃಷ್ಣನ್ ಪುನರ್ ಸ್ಥಾನ ಯೇಸು ಕೃಷ್ಣನ್ ಎದ್ದು ಬರ್ದೇ ನಮ್ಮ ನಂಬಿಕೆ ಏನಾಗ್ತದೆ ಉರುಳಿಲ್ಲದ್ದು ಈಗ ನಾವು ಓದಂತ ವಿಷಯದಲ್ಲಿ ನಾವು ನೋಡ್ತೀವಿ ಹಾಗಾದ್ರೆ ಆ ಮೊದಲನೇ ಕೋರಿಂತ ಹದಿನೈದು ಹದಿಮೂರನೇ ವಚನ ನೋಡೋಣ ವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಹೇಳ್ತದೆ ನೋಡ್ಬೇಕಂದ್ರೆ ನಮ್ಮ ಪ್ರಸಂಗ ಯಾವ್ದ್ರ ಮೇಲೆ ಆಧಾರಗೊಂಡಿದ್ರೆ ಪುನರ್ತ್ಥಾನದ ಮೇಲೆ ಪುನರುತ್ಥಾನ ಇಲ್ಲದೆ ಇದ್ರೆ ನಮ್ಮ ಪ್ರಸಂಗ ಏನಾಗಿರೋದು ಅದಕ್ಕೆ ಅಂತ ಹೇಳ್ತಾರೆ ಹಾಗಾದ್ರೆ ಇದು ಬೇಸಿಸ್ ಆಫ್ ನೋಡ್ಬೇಕಂದ್ರೆ ಟೀಚಿಂಗ್ ಅಂತ ನಾವು ಇಲ್ಲಿ ನೋಡ್ತೀವಿ ಇದ್ರೆ ಏನು ಅದಕ್ಕೆ ಅರ್ಥನೇ ಇರ್ಲಿಲ್ಲ ಅಂತ ಹೇಳ್ತಾರೆ ಹಾಗೆ ನಮ್ಮ ನಂಬಿಕೆ ನಿಷ್ಪ್ರಯಣವಾದದ್ದು ಅಂತ ಹೇಳ್ತಾರೆ ಹದ್ನಾಲ್ಕು ಹದಿನೈದು ಹದಿನಾಲ್ಕು ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲ ಅಷ್ಟೇ ನಿಮ್ಮ ನಂಬಿಕೆಗೆ ಹುರುಳಿಲ್ಲ ಅದಕ್ಕೇನು ಅರ್ಥ ಇರ್ತಿಲ್ಲ ಅದಕ್ಕೆ ಏನು ಪ್ರತಿಫಲ ಇರ್ತಾ ಆಗಲಿಲ್ಲ ಆ ನಂಬಿಕೆ ಯಾವ್ದ್ರ ಮೇಲೆ ಎದ್ದಿದ್ರೆ ಎದ್ದಿದ್ರೆ ಅಂತ ಹೇಳಿದ್ಕೆ ನಮ್ಮ ನಂಬಿಕೆಗೆ ಏನಾಗಿದೆ ಒಂದು ಆ ಪ್ರತಿಫಲ ಒಂದು ಒಂದು ನಿರೀಕ್ಷೆ ನಮಗೆ ಗೊತ್ತಿದೆ ಇದೆಲ್ಲ ಯಾವಾಗ ಅಂದ್ರೆ ನಮ್ಮ ಓಟವನ್ನು ಕಳಗಾಣಿಸಿ ನಾವು ಎದ್ದಾಗ ಇದಕ್ಕೆ ಪ್ರತಿಫಲಗಳು ದೊಡ್ಕ ಅಲ್ಲಿ ಡಿಸೈಡ್ ಆಗೋಂಥದ್ದು ಅಲ್ವೇ ಈಗ ನಾನು ಒಂದು ಲಕ್ಷ ನಾಲ್ಕು ಸಾವಿರಕ್ಕೆ ಹೋಗ್ತೀನೋ ಅಥವಾ ಎರಡಂದ್ರ ಎರಡು ಸಾವಿರದ ಮಹಾಸಮಕ್ಕೆ ಹೋಗ್ತೀನೋ ಅಂತ ಹೇಳಿದಾಗ ಅದು ಯಾವಾಗ ಡಿಸೈಡ್ ಆಗ್ತದೆ ನಾನು ಆ ಓಟ ಮುಗಿಸಿದ ಅಲ್ವೇ ಅದು ಇವಾಗ ಏನು ಹೇಳಿದ್ರೆ ಪ್ರಾಸ್ಪೆಕ್ಟಿವ್ ಸೆನ್ಸ್ ಅಂತ ಹೇಳ್ತೀವಿ ಅದು ಒಂದು ಮುಂದೆ ದೊರೆಯುವಂತ ಅರ್ಥದಲ್ಲಿ ನಾವು ಮಾತಾಡ್ತೀವಿ ಅಷ್ಟೇ ಅಲ್ವೇ ಬಹಳ ಉತ್ಪ್ರೇಕ್ಷಣೆ ಹೇಳ್ಬಿಡ್ತೀವಿ ನಾವೇ ಅಂತ ಹೇಳ್ತೀವಿ ಅದು ಯಾವಾಗ ಪ್ರೂವ್ ಆಗ್ತದೆ ಅದು ಪ್ರಯಾಣ ಆಗಂಥದ್ದು ಆದ್ರೂ ಅದು ನಮ್ಗೆ ಯಾಕೆ ಹೇಳ್ತಾರೆ ಈಗ ಅಂದ್ರೆ ನಮ್ಮ ಉತ್ತೇಜನಕ್ಕಾಗಿ ಪ್ರೋತ್ಸಾಹಕ್ಕಾಗಿ ಈ ಮಾತುಗಳನ್ನ ಏನ್ ಹೇಳ್ತಾರೆ ಹೇಳುವಂಥದ್ದು ನಾವು ನೋಡ್ತೀವಿ ಹದಿನೇಳನೇ ವಚನ ಅದರಲ್ಲೇ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ ಹೌದು ಎದ್ದು ಬರಲಿದ್ರೆ ನಿಮ್ಮ ನಂಬಿಕೆ ನಿಷ್ಪ್ರಯೋಜನ ಆಗಿದೆ ನಂಬಿಕೆಯಿಂದ ಏನು ಪ್ರಯೋಜನ ಆಗಲ್ಲ ಆದ್ರೆ ಕ್ರಿಸ್ತ ಎದ್ದು ನಿಮ್ಮ ನಂಬಿಕೆ ಏನಾಗಿದೆ ಪ್ರಯೋಜನ ಅಂದ್ರೆ ಅದರಿಂದ ಪ್ರತಿಫಲ ದೊರೆಯುತ್ತದೆ ಅಂತ ಹೇಳಿ ನಾವು ನೋಡ್ತೀವಿ ಮತ್ತೆ ಇನ್ನೊಂದು ಅಂಶ ಹೇಳ್ತಾರೆ ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ ಹೌದು ಕ್ರಿಸ್ತನ್ ಎದ್ದು ಬರಲಿಲ್ಲ ಅಂದ್ರೆ ನೀವು ಇನ್ನೂ ಪಾಪಗಳಲ್ಲಿ ಇದ್ದೀರ ನಿಮ್ಮ ಪಾಪ ಪರಿಹಾರ ಆಗಿಲ್ಲ ಕ್ರಿಸ್ತನಲ್ಲಿ ನಮ್ಮ ಪಾಪಗಳು ಪರಿಹಾರ ಆಗ್ತದೆ ಏನು ಪ್ರೂಫು ಆತನ ಪುನರುತ್ಥಾನ ಅಲ್ವೇ ಅದು ಪ್ರೂಫು ಪಾಪ ಪರಿಹಾರ ಆಗ್ತದೆ ಅಂತೇಳಿ ದೇವ್ರು ಕೊಟ್ಟಿರುವಂತ ಪ್ರೂಫ್ ಅದೇನಂದ್ರೆ ಇಲ್ಲದೆ ಹೋಗಿದ್ರೆ ನಮ್ಗೇನು ಗ್ಯಾರಂಟಿನೇ ಇರ್ತಾರಲ್ಲ ನಮ್ಮ ಪಾಪಗಳು ಪರಿಹಾರ ಆಗಿದೆ ಹಾಗಾದ್ರೆ ಇನ್ನೊಂದು ಸುಮ್ಮನೆ ಅಡಿಷನಲ್ ಆಗಿ ಮಾತಾಡೋಣ ನಮ್ಮ ಪಾಪಗಳು ಪರಿಹಾರ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ ನಾವು ಸ್ನಾನ ದಿಶ್ಯ ತಗೊಂಡು ನೆನೆಸ್ಕೊಳೋಣ ಸ್ನಾನ ದಿಶ್ಯ ಮುಳುಗಕ್ಕೂ ಮುಂಚೆಗೂ ಮೇಲೆ ಏನು ವ್ಯತ್ಯಾಸ ಇರಲ್ಲ ಅಲ್ವೇ ಒಂದು ನಿರೀಕ್ಷೆ ಒಂದು ಅಷ್ಟೇ ಅದು ಬಿಟ್ಟರೆ ಬೇರೆ ವ್ಯತ್ಯಾಸ ಇಲ್ಲ ಹಿಂದೆ ಹೆಂಗಿದ್ವೋ ಹಂಗೆ ಇರ್ತೀವಿ ನಾವು ಹಿಂದೆ ನೆನಪುಗಳೆಲ್ಲ ಏನಾಗಿರ್ತದೆ ಹಂಗೆ ಇರ್ತದೆ ಆದ್ರೆ ನನ್ನ ಪಾಪ ಪರಿಹಾರ ಆಗಿದೆ ಅನ್ನೋದಕ್ಕೆ ಹೆಂಗೆ ಒಂದು ಪ್ರೂಫ್ ದೇವ್ರು ಕೊಡ್ತಾರೆ ಹೆಂಗೆ ಯೋಚನೆ ಮಾಡಿದೀವಿ ನಾವು ಮಾಡಿಸ್ತೀವಿ ಏನಂದ್ರೆ ನೀತಿವಂತರಿಗೆ ನಾವು ಆದ್ಮೇಲೆ ನೀತಿವಂತರಿಗೆ ದೊರೆಯುವ ಆಶೀರ್ವಾದ ನಮ್ಮ ಜೀವಿತದಲ್ಲಿ ದೊರೀತಾ ಇದೆ ಅಂದ್ರೆ ಅರ್ಥ ಏನು ನಮ್ಮ ಪಾಪಗಳು ಏನಾಗಿದೆ ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿದೆ ಎಲ್ಲದಕ್ಕಿಂತ ಹೇಳುದು ಮುಚ್ಚಲ್ಪಟ್ಟಿದೆ ಅಲ್ವೇ ಅದು ಇನ್ನೂ ಕರೆಕ್ಟ್ ಆಗೋದು ಅಳಿಸಲ್ಪಟ್ಟಿದೆ ಅಂತ ಹೇಳ್ತಾರೆ ಅಂದ್ರೆ ದೇವ್ರು ನಮ್ಮ ನ್ಯೂನತೆಗಳ್ ಬಲನ್ಯತೆಗಳು ಮಾಡಿದ್ದಾರೆ ಕ್ರಿಸ್ತನ ನೀತಿ ವಸ್ತ್ರದಿಂದ ಏನ್ಮಾಡಿದ್ದಾರೆ ಕವರ್ ಮಾಡಿದ್ದಾರೆ ಅದೇ ಹೆಂಗ್ ಗೊತ್ತಾಗ್ತದೆ ನಮ್ಮ ನಮ್ಮ ಇದನ್ನ ನಮ್ಮ ಪ್ರಯಾಸಗಳ ಮೇಲೆ ಸಿನ್ಸಿಯರ್ ಎಫರ್ಟ್ಸ್ಗಳ ಮೇಲೆ ನಾವು ನಮ್ಮ ಮನಸ್ಸು ಯಥಾರ್ಥವಾಗಿ ಮಾಡ್ತಿದ್ದೀವಿ ಅಂದ್ರೆ ಏನಾಗ್ತದೆ ಆಮೇಲೆ ಅದು ದೇವರಿಗೆ ಅಂಗೀಕೃತ ಅಂಗೀಕೃತವಾಗಿ ನೀತಿವಂತ ಬರುವಂತಹ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಅನುಭವಕ್ಕೆ ಬರ್ತಾ ಇದೆ ಅಂದ್ರೆ ಅರ್ಥ ಏನಂದ್ರೆ ದೇವ್ರು ನಮ್ಮ ಪಾಪಗಳನ್ನ ದೋಷಗಳನ್ನ ಏನ್ ಮಾಡಿದ್ದಾರೆ ನಮ್ಮ ಪಾಪಗಳನ್ನ ಕ್ಷಮಿಸಿ ದೋಷಗಳನ್ನ ಏನ್ ಮಾಡಿದ್ದಾರೆ ಮುಚ್ಚಿದಾರೆ ಅಂತ ಹೇಳ್ತೀವಿ ಇದೆಲ್ಲದಕ್ಕೆ ಪ್ರೂಫ್ ಏನಂತ ಹೇಳಿದ್ರೆ ಪುನರುತ್ಥಾನೆ ಅದಕ್ಕೆ ಯೇಸು ಕೃಷ್ಣ ಎದು ಬರಲಿದ್ದ ಅಂದ್ರೆ ನಿಮ್ಮ ನಂಬಿಕೆ ನಿಷ್ಪ್ರಯೋಜನ ಆಗಿದೆ ನೀವು ಇನ್ನೂ ಪಾಪಗಳಲ್ಲೇ ಇದ್ದೀರಿ ನಿಮ್ಗೆ ಯಾವುದು ಪ್ರೂಫ್ ಇಲ್ಲ ನಮ್ಮ ಪಾಪಗಳ ಪರಿಹಾರ ಆಗಿದೆ ಅಂತ ಹೇಳಿ ಇಲ್ಲಿ ನೋಡ್ತೀವಿ ಇದು ನೋಡ್ಬೇಕಂದ್ರೆ ಸಭೆಗೆ ಪುನರ್ ಪುನರ್ತನ ನಮ್ಮ ಪಾಪಗಳ ಪರಿಹಾರ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ನೀತಿ ನಮ್ಮ ನಂಬಿಕೆಗೆ ಏನಾಗ್ತದೆ ಫಲ ಸಿಗ್ತದೆ ಅನ್ನೋದಕ್ಕೆ ಎಲ್ಲದಕ್ಕೆ ಏನಾಗಿದೆ ಅದು ಒಂದು ಆಧಾರಗಳು ಆಧಾರ್ಗಳು ಇದು ಸಿಗ್ನಿಫಿಕೆನ್ಸ್ ಸಭೆಗೆ ನೋಡ್ತೀವಿ ಇಸ್ರೇಲ್ಗೆ ನೆಕ್ಸ್ಟ್ ಆಸ್ಪೆಕ್ಟ್ ಇದೇನು ಒಂದು ಸಿಗ್ನಿಫಿಕೆನ್ಸ್ ಇದೆ ಅಂತ ಹೇಳಿ ನಾವು ಆಗ್ಲೇ ನೋಡ್ತೀವಲ್ಲ ಅಪಸುಪತ್ರಗಳು ಎರಡು ಮೂವತ್ತಾರು ಗೊತ್ತಲ್ವೇ ಅದನ್ನು ಎಬ್ಬಿಸಿ ನಿಮಗೇನು ಮಾಡಿದ್ದಾರೆ ಒಡೆಯನ್ ಅಂತೂ ಕ್ರಿಸ್ತನಂತ ನೇಮಿಸಿದ್ದಾನೆ ಅದೇ ಸೇಮ್ ಅಲ್ಲೇ ಮಾಡಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಯೇಸುಸ್ವಾಮಿ ಇನ್ನೊಂದು ಕಾರಣಕ್ಕಾಗಿ ಅವರು ಬಾಧೆಪಟ್ಟು ಸತ್ರು ಅಂತ ಹೇಳ್ತಾರೆ ಅದೇನಂತ ಹೇಳಬೇಕಂದ್ರೆ ಮೊದಲನೇ ಕಾಲದಲ್ಲಿ ನಡೀತಿದ್ದಂಥ ಅಕ್ರಮಗಳಿಗಾಗಿ ಏನು ಮಾಡಿದ್ರು ದೇವರು ಬಾಧೆಪಟ್ಟು ಇಸ್ರಾಳರಿಗೋಸ್ಕರ ಒನ್ ಆಫ್ ದಿ ಪರ್ಪಸ್ ಆಫ್ ಇಸ್ ಸಫರಿಂಗ್

ಕಾಲದಲ್ಲಿ ನಡೆದ ಅಕ್ರಮಗಳಿಗಾಗಿ ಅವ್ರು ಏನ್ ಮಾಡುದಂದ್ರೆ ಬಾಧೆ ಪಟ್ಟದ್ರು ಅದನ್ನ ಅಪಸ್ಕೃತಿಗಳು ಹದಿಮೂರು ಮೂವತ್ತೊಂಬತ್ತರಲ್ಲಿ ನಾವು ನೋಡ್ತೀವಿ ಧರ್ಮಶಾಸ್ತ್ರದಲ್ಲಿ ಶ್ರಮಿಸಲಾರದಂತ ಪಾಪಗಳು ಏನಾಗ್ತದೆ ಕ್ರಿಸ್ತನಲ್ಲಿ ಶ್ರಮಿಸಲ್ಪಡ್ತದೆ ಅಪಸ್ ಕೃತಿ ಅಹ್ ಅಪಸ್ಕೃತಿಗಳು ಹದಿಮೂರು ಮೂವತ್ತೊಂಬತ್ತು ಭವಿಷ್ಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ ಯಾರಿಗಿದು ಮೋದಿ ಧರ್ಮಶಾಸ್ತ್ರದ ಒಂದು ಹಂಗ್ ಯಾರಿಗಿದ್ದು ನಮಗಲ್ಲ ನಾವದ ಒಳಾರ್ಥದ ಪ್ರಕಾರ ನಾವು ಸೇವಿಸ್ತಾ ಇದ್ವಿ ಹೊರತು ಅದ್ರ ಹಂಗ್ ನಮ್ಗಿಲ್ಲ ಏನೋ ಅದನ್ನ ಕೈಕೊಂಡು ನಡೆದಿದ್ರೆ ನಮ್ಗ್ ಶಾಪ ಅಂತೆಲ್ಲ ಬರೋದಿಲ್ಲ ಅದು ಯಾರಿಗಿದೆ ಅದು ಇಸ್ರೇಲ್ರಿಗೆ ಅಂತ ಹೇಳ್ತಾರೆ ಅದಕ್ಕೆ ಮೋಶ ಧರ್ಮಶಾಸ್ತ್ರದ ಮೂಲಕ ಬಿಡುಗಡೆ ಹೊಂದಲಾಗದಂತ ಎಲ್ಲಾ ಪಾಪಗಳಿಂದ ಏನಾಗ್ತಾರೆ ನೀವು ಕ್ರಿಸ್ತನಲ್ಲಿ ಬಿಡುಗಡೆ ಹೊಂದತೀರಿ ಅದು ಇಸ್ರೇಲರಿಗೆ ಅದು ಪ್ರೂಫ್ ಅದು ಯಾಕೆ ಅಂತ ಹೇಳಬೇಕಂದ್ರೆ ಯೇಸು ಸ್ವಾಮಿ ಬಾಧೆ ಪಟ್ಟಂಥದ್ದು ಗಳಲ್ಲಿ ಉದ್ದೇಶಗಳಲ್ಲಿ ಒಂದು ಉದ್ದೇಶ ಏನಂದ್ರೆ ಮೊದಲನೇ ಕಾಲದಲ್ಲಿ ನಡೆದಂತ ಅಕ್ರಮಗಳು ಅಂದ್ರೆ ಧರ್ಮಶಾಸ್ತ್ರ ಕಾಲದಲ್ಲಿ ನಡೆದ ಅಕ್ರಮಗಳಿಗಾಗಿ ಅವ್ರು ಏನ್ ಮಾಡಿದ್ರು ಬಾಧೆ ಪಟ್ಟಿದ್ರು ಅಂತ ಹೇಳಿ ಅದೇ ಇಬ್ರಿಯ ಒಂಬತ್ತು ಹದಿನೈದರಲ್ಲಿ ನೋಡ್ತೀವಿ ಇಬ್ರಿಯ ಒಂಬತ್ತು ಇಬ್ರಿಯ ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳು ಆದ ಪರಿಹಾರಕ್ಕಾಗಿ ಅವ್ರು ಏನ್ ಮಾಡಿದ್ರಂದ್ರೆ ಬಾಧೆ ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ತಾರೆ ಅಂದ್ರೆ ದೇವ್ ಲೋಕದ ಎಷ್ಟೋ ಪ್ರೀತಿ ಅಂತ ನಾವು ಒಬ್ಬನೇ ಮಗನ ಕಾಣಿಸಿದ್ರು ಆತನ ನಮ್ಮ ಒಬ್ಬರು ನಿಷ್ಟೋ ನಿತ್ಯ ಜೀವನ ಒಡಬೇಕಂತ ಕೊಟ್ರಲ್ವ ಆತನು ಏನಾಗ್ತಾರೆ ಆತನ ಲೋಕದ ಪಾಪ ಪರಿಹಾರವನ್ನು ಮಾಡುವ ಅಲ್ಲ ನಮ್ಮಗಳ ಪಾಪ ಮತ್ತು ಲೋಕದ ಪರಿಹಾರ ಪಾಪ ಪರಿಹಾರವಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ ಅದು ಎಸು ಅದರೊಳಗೆ ಹೇಳ್ತಾರೆ ಲೋಕದ ಪಾಪ ಪರಿಹಾರದಲ್ಲಿ ಇಸ್ರೇಲರು ಒಳಗೊಳ್ತಾರೆ ಹಂಗಂದ್ರೆ ಮುಂದೆ ಕ್ರಿಸ್ತನ ಸಾವಿರ ವರ್ಷದಲ್ಲಿ ಯಾರು ಮೊದಲು ರಕ್ಷಣೆ ಹೊಂದಂತವ್ರು ನಮ್ಗೆ ಗೊತ್ತಲ್ಲ ಇಸ್ರೇಲರು ಇಸ್ರೇಲರು ಮೊದಲು ಏನಾಗ್ತದೆ ಲಕ್ಷಣೆ ಹೊಂದ್ತಾರೆ ಅಂಗೀಕಾರ ಮಾಡ್ತಾರೆ ಆಗ ದೇವ್ರ ಮಮ್ಮಿ ಎಲ್ಲಿಂದ ಕಾಣ್ ಬರ್ತದೆ ಮಿಲಿಯನ್ ನಲ್ಲಿ ಎರುಸುಲೇಮ್ ಇಂದ ಎಲ್ಲ ಲೋಕಕ್ಕೆ ಕಾದು ಬರ್ತಾರೆ ಆಗ ದೇವರು ಆರಾಧನೆ ಮಾಡಕ್ಕೆ ಎಲ್ಲ ಹೋಗ್ತಾರೆ ಎಲ್ಲ ಜನ ಇರುಸ್ಲೇಮ್ಗೆ ಹೋಗ್ತಾರೆ ಅಂತ ಅದು ಹೇಳ್ತಾರೆ ಹ್ಮ್ ಹಾಗಾದ್ರೆ ನೋಡ್ಬೇಕಂದ್ರೆ ಒಂದು ವ್ಯತ್ಯಾಸ ಇದೆ ಮೋಸ ಧರ್ಮಶಾಸ್ತ್ರ ಕಾಲದವರೆಗೆ ಏನಾಗ್ತಿತ್ತು ಅಂದ್ರೆ ಯೇಸು ಕ್ರಿಸ್ತನ ಮರಣ ಹೊಂದುವವರೆಗೆ ಇಸ್ರೇಲರ ಪಾಪಗಳು ಏನಾಗ್ತಿತ್ತು ಅಂತ ಹೇಳಿದ್ರೆ ಅದು ಅಳ್ಸಲ್ಪಡ್ತಿರ್ಲಿಲ್ಲ ಏನಾಗ್ತಿತ್ತು ಮುಚ್ಚಲ್ಪಡ್ತಾ ಇತ್ತು ಪ್ರತಿ ವರ್ಷ ಅವ್ರ ದೋಷ ಪರಿಹಾರ ಯಜ್ಞ ಕೊಟ್ಟಾಗ ಅವರ ಒಂದು ಹಿಂದಿನ ವರ್ಷದ ಅಕ್ರಮಗಳೆಲ್ಲ ಏನಾಗ್ತಿತ್ತು ದೇವರು ಅದು ಮುಚ್ಚತಿದ್ರು ಅಷ್ಟೇ ಆದ್ರೆ ಯೇಸು ಕ್ರಿಸ್ತನಲ್ಲಿ ಪ್ರಾಣ ಕೊಟ್ಟಿದ ನಂತರ ಆ ಅಕ್ರಮಗಳೆಲ್ಲ ಅಂದ್ರೆ ಪಾಪಗಳು ಬ್ಲಾಟೆಡ್ ಔಟ್ ಅಂತ ಹೇಳ್ತಾರೆ ಅಂದ್ರೆ ಅಳಿಸಲ್ಪಟ್ಟವು ಅದಕ್ಕೆ ಪೇತ್ರಾಡೋದು ನಿಮ್ಮ ಪಾಪಗಳು ಅಳಿಸಲ್ಪಡುವ ಹಾಗೆ ಅಲ್ಲಿವರೆಗೆ ಮುಚ್ಚಲ್ಪ ಇಬ್ರಿಯಾದಲ್ಲಿ ಮುಂದೆ ಹೇಳ್ತಾರಲ್ಲ ಒಮ್ಮದಲ್ಲೇ ಹೇಳ್ತಾರೆ ಅದು ಅದು ಎಂದಿಗೂ ಸಿದ್ಧಿಗೆ ತರಲಾರಲ್ಲ ಅದು ಏನಾಗ್ತಿತ್ತು ಅಂದರೆ ವರ್ಷ ವರ್ಷಕ್ಕೆ ಅದು ಬರೀ ಪಾಪ ಮುಚ್ಚಲ್ಪಡ್ತಿತ್ತು ಅದಕ್ಕೆ ಆ ಮಂಜುಷಾ ಅಲ್ವೇ ದೇವದರ್ಶನ ಮಂಜುಷಾ ಇದೆಯಲ್ಲ ಅದಕ್ಕೆ ಏನು ಹೆಸರು ಅಂತ ಹೇಳ್ತಾರೆ ಆ ಮಂಜುಷಾ ಪೆಟ್ಟಿ ಅಲ್ವೇ ಅದಕ್ಕೆ ಇಬ್ರಿಯ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ ಕೋಫೇರ್ ಅಂತ ಹೇಳ್ತಾರೆ ಅದಕ್ಕೆ ಮಹಾದೋಷ ಪರಿಹಾರಕ ಯಜ್ಞ ಇದೆಯಲ್ಲ ದಿನ ಅದಕ್ಕೆ ಮಾಡೋದಕ್ಕೆ ಏನು ಹೇಳ್ತಾರೆ ಇವರು ದಿನಕ್ಕೆ ಇಬ್ರು ನೇಮ್ ಈಗಿರೋದು ಯೋಮ್ ಕಿಪೂರ್ ಅಂತ ಹೇಳ್ತೀವಲ್ಲ ಯೋಮ್ ಕಿಪೂರ್ ಅಲ್ಲವೇ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಆಗ್ತದೆ ಆ ಯೋಮ್ ಕುಪ್ಯೂರ್ ಅಂತ ಹೇಳೋದು ಈಗಿನ ಈಗಿನ ಭಾಷೆನಲ್ಲಿ ಹಳೆ ಭಾಷೆನಲ್ಲಿ ಯೋಮ್ ಕೊಫೇರ್ ಅಂತ ಕೋಫೇರ್ ಅಂದರೆ ಏನಂದರೆ ಕವರಿಂಗು ಇಂಗ್ಲೀಷ್ ಭಾಷೆಗೆ ಕವರ್ ಅನ್ನೋದು ಅದರಿಂದ ಅಂತ ಬಂದಿರೋದು ಯಾವುದು ಇಬ್ರಿಯ ಮೂಲ ಯೋಮ್ ಕೋಫೇರ್ ಅಂದರೆ ಡೇ ಆಫ್ ಕವರಿಂಗ್ ಅಂತ ಅಂತ ಹೇಳ್ತಾರೆ ಅಂದ್ರೆ ಅವರ ದೋಷಗಳೆಲ್ಲ ಏನಾಗ್ತಿತ್ತು ನ್ಯಾಷನಲ್ ಸಿನ್ಸ್ ಏನಾಗ್ತಿತ್ತು ಯೂಸ್ ಟು ಬಿ ಕವರ್ಡ್ ಅಷ್ಟೇ ಪಟ್ಕೊಂಡು ಮುಚ್ಚಲ್ ಬರ್ತಿದ್ವು ಅದು ಎಲ್ಲಿ ಅದು ಅಳಿಸಲ್ಪಟ್ಟತಂದ್ರೆ ಯೇಸು ಸ್ವಾಮಿಯ ಮರಣದಲ್ಲಿ ಅದು ಅಳಿಸಲ್ಪಟ್ಟಿತು ಅಂತ ಹೇಳ್ತಾರೆ ಅದಕ್ಕೆ ಪೇತ್ರನ ಹೇಳ್ತಾರೆ ಇಸ್ರೇಲರಿಗೆ ನೀವು ಮಾನಸಾಂತರ ಪಟ್ಟು ದೇವ್ರ ಕಡೆ ತಿರುಕ್ರಿ ಆಗ ವಿಶ್ರಾಂತಿ ಕಾಲಗಳನ್ನ ಕಳಿಸಿ ಏನ್ಮಾಡ್ತಾರೆ ನಿಮ್ಮ ಪಾಪಗಳನ್ನ ಏನ್ಮಾಡ್ತಾರೆ ಬಿಡುವ ಹಾಗೆ ಅಲ್ವೇ ಅಪೋಸ್ ಪುತ್ರಿಗಳು ಇಪ್ಪತ್ತು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಆತನ ಕಡೆಗೆ ತಿರುಗಿಕೊಳ್ಳಿರಿ ಬಹಳ ಹೇಳ್ತಾರೆ ದೇವರು ನಿಮ್ಮ ಪಾಪಗಳನ್ನು ಮುಚ್ಚಿಬಿಡುವಾಗ ಅಂತ ಹೇಳಿಲ್ಲ ಅಳಿಸಿ ಬಿಡುವ ಇದು ಡಿಫರೆನ್ಸ್ ಇದು ನಿಮ್ಮ ಪಾಪಗಳನ್ನು ಬ್ಲಾಟಿಂಗ್ ಔಟ್ ಅಂತ ಹೇಳ್ತಾರೆ ಅದು ಆಗ್ತಾ ಇತ್ತು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ ಇದು ಒಂದು ಡಿಫ್ರೆನ್ಸ್ ಅದೇ ಇಸ್ರೇಲರಿಗೆ ಇದು ಅದಾದ ನಂತರ ನಾವು ನೋಡ್ಬೇಕಂದ್ರೆ ಲೋಕಕ್ಕೆ ಆತನ ಪುನರುತ್ಥಾನ ಯಾವ ಮಹತ್ವಕ್ಕಾಗಿದೆ ವಾಟ್ ಇಸ್ ಇಟ್ ಸಿಗ್ನಿಫೈಸ್ ಅಂತ ಹೇಳಿ ನಾವು ನೋಡ್ತೀವಿ ಅದನ್ನ ಪೌಲ್ ಹೇಳಿದ್ದಾರೆ ಆತನೇ ಪಟ್ಟದಲ್ಲಿ ಮಾತಾಡುವಾಗ ಈ ಮಾತು ಒಂದು ಸಾಕ್ಷಿ ಕೊಟ್ಟಿದ್ದಾರೆ ಅಪಸ್ತ್ರ ಕೃತಿಗಳು ಹದಿನೇಳು ಮೂವತ್ತೊಂದು ಯಾಕೆಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು ಹೌದು ನಿಷ್ಕರ್ಷ ಮಾಡಿದ ಒಬ್ಬ ಒಬ್ಬ ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ಭೂಲೋಕವನ್ನು ದೇವರೇನ್ ಮಾಡ್ತಾರೆ ನ್ಯಾಯ ವಿಚಾರಣೆ ಹೆಂಗೆ ನ್ಯಾಯ ವಿಚಾರಣೆ ಮಾಡ್ತಾರೆ ನೀತಿಯಿಂದ ಅಲ್ವೇ ಭೂಲೋ ನೀತಿಗನುಸಾರವಾಗಿ ಅದು ಬಹಳ ಮುಖ್ಯ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯಾಚರಣೆ ಮಾಡೋದಕ್ಕೆ ಒಂದು ದಿವಸವನ್ನು ಕೊಟ್ಟು ಮಾಡಿದ್ದಾರೆ ಅದನ್ನು ನಂಬುವುದಕ್ಕೆ ಮಾಡಿದ್ದಾರೆ ಅವನನ್ನು ಸತ್ತೊಳ ಎಬ್ಬಿಸಿದ್ರಲ್ಲಿ ಹಾಗಾದ್ರೆ ಯೇಸುಕ್ರಿಸ್ತನು ನೋಡ್ಬೇಕಂದ್ರೆ ಪುನರ್ಥಾನ ಆತನನ್ನ ಏನ್ ಪ್ರೂವ್ ಮಾಡ್ತದೆ ಆತನೇ ನೀತಿವಂತನಾದ ನ್ಯಾಯಾಧಿಪತಿ ಲೋಕವನ್ನು ನೀತಿಯಿಂದ ಮಾಡೋದು ನ್ಯಾಯ ವಿಚಾರಣೆ ಮಾಡುವಂಥ ನ್ಯಾಯಾಧಿಪತಿ ಅನಂತದ್ದು ನಾವು ನೋಡ್ತೀವಿ ಏನ್ರಿ ಇಲ್ಲಿ ಅಂಕಲ್ ನನ್ ನೋಡ್ಬೇಕು ಆಗ ನೀತಿಯಿಂದ ನ್ಯಾಯಪತಿ ಅಲ್ವೇ ಅದು ಅನ್ನದನ್ನ ಇಲ್ಲಿ ತೋರಿಸ್ತದೆ ಹಾಗಾದ್ರೆ ಯೇಸುಕ್ರಿಸ್ತನ ಪುನರುತ್ಥಾನ ಲೋಕಕ್ಕೆ ಈತನೇ ಯಾವ ತರ ನೀತಿಯಿಂದ ನ್ಯಾಯ ವಿಚಾರಣೆ ಅಲ್ವೇ ಇವತ್ತೆಲ್ಲ ನ್ಯಾಯದು ಇವತ್ತಿನ ನ್ಯಾಯಗಳು ಅದಕ್ಕೆ ತದ್ವಿರುದ್ಧವಾಗಿದೆ ಅಲ್ವೇ ದುಷ್ಟರನ್ನು ಧನ್ಯರಿಂದ ಹೇಳೋ ಕಾಲುಗಳು ಅಲ್ವೇ ನಮ್ಮ ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ಒಂದು ರೂಲ್ಸ್ ಅನ್ನೋದು ಇದೆಯಂತೆ ನಾವು ಧನ್ಯರು ಇದ್ರ ಇಷ್ಟು ಅದರಲ್ಲೂ ಕರ್ನಾಟಕದಲ್ಲಿ ಈಗ ಈಗಿನ ಚೀಫ್ ಮಿನಿಸ್ಟರ್ ಒಳ್ಳೆ ಇದರಲ್ಲ ಭಾಳ ಒಳ್ಳೆ ಎಫಿಷಿಯಂಟ್ ಅವರು ಅಡ್ಮಿನಿಸ್ಟ್ರೇಟರ್ಗಳು ಆದ್ರಿಂದ ಇಲ್ಲಿ ನ್ಯಾಯ ಅನ್ನೋದೇನಾಗಿದೆ ಸ್ವಲ್ಪ ಎತ್ತು ಹಿಡಿದಲ್ಪಟ್ಟಿದೆ ಒಂದು ಸಿಸ್ಟಮ್ ಅನ್ನೋದು ಇದೆ ಆದರೆ ನಾರ್ತ್ ಇಂಡಿಯಾದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ ಇವತ್ತು ಏನೇನು ನಡೀತಾ ಇದೆ ನಾವು ಕೇಳ್ತಾ ಇದ್ದೀವಿ ಅಕ್ರಮಗಳು ಅಲ್ಲಿ ಅಂಥದ್ದು ನೂರಾರು ಇದೆ ಅಂತ ಹೇಳ್ತಾರೆ ಬಿಹಾರ್ನಲ್ಲಿ ಉತ್ತರ ಪ್ರದೇಶನಲ್ಲಿ ಅಲ್ವೇ ನೂರಾರು ಇದೆ ಅದೆಲ್ಲ ಆ ಬಾಬಾನ ಹಿಡಿದ್ರಲ್ಲ ಅವ್ನ ಎಂಥ ಕ್ರಿಮಿನಲ್ ರೆಕಾರ್ಡ್ ಇದ್ದಿದ್ದಂಥದ್ದು ಇದು ಯಾರು ಈ ಪ್ರಜ್ವಲ್ದು ಒಂದು ಕೇಸು ಒಂದು ಐದು ಕೇಸ್ ಅವ್ನ ನೂರು ಕೇಸ್ ಅಂತ ಹೇಳ್ತಾರೆ ನೂರು ಕೇಸ್ ರೆಕಾರ್ಡೆಡ್ ಇದಾಗಿದೆ ಸತ್ತೋಗ್ಬಿಟ್ರಲ್ಲ ಗೊತ್ತಲ್ಲ ಅವರು ಜೈಲಿನಲ್ಲಿ ಏನೇನೋ ಆಚೆ ಕಡೆ ಎಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ ಸತ್ತೋದ್ರು ಯಾಕೆ ಬಂತ ಹೇಳಿದ್ರೆ ನೀತಿಗನುಸಾರವಾಗಿ ಆಳ್ವಿಕೆ ಮಾಡುವಾಗ ಇಲ್ಲಿ ಇಲ್ಲೇನಾಗ್ತದೆ ಅನೀತಿ ಉಳಿದ ಹೋಗ್ತದೆಲ್ಲ ಅನೀತಿಯಿಂದಾನೇ ಏನಾಗ್ತಾ ಇದೆ ಆಳ್ವಿಕೆ ಮಾಡ್ತಾ ಇದೆ ಆಗ್ತಾ ಇದೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನಾವು ನೋಡ್ಬೇಕಂದ್ರೆ ಅಲ್ಲಿ ನೀತಿಯಿಂದ ಆಳ್ವಿಕೆ ಅದಕ್ಕೆ ಸ್ವಾಮಿ ಪುನರ್ಥಾನ ಏನ್ ಮಾಡಿದ್ದಾರೆ ಅದು ಡೈನ್ ಅಂದ್ರೆ ಲೋಕಕ್ಕೆ ಈತನ ನೀತಿಗನುಸಾರವಾಗಿ ನ್ಯಾಯ ವಿಚಾರಣೆ ಮಾಡುವಂತ ನ್ಯಾಯಾಧಿಪತಿ ಅಂತ ಹೇಳಿ ಆತನ ಪುನರ್ಥಾನಕ್ಕೆ ಏನ್ ಮಾಡಿದೆ ಎಟ್ ಸಿಮ್ ಅಂತ ಹೇಳ್ತಾರೆ ಪ್ರೂವ್ ಮಾಡಿಸ್ತದೆ ಅಂತ ಯೇಸು ಸ್ವಾಮಿಯ ಆ ಉಳ್ಳ ಆಳ್ವಿಕೆ ಅಲ್ಲಿ ನ್ಯಾಯ ವಿಚಾರಣೆ ಅಂತದ್ದು ಅಂತ ನೋಡ್ಬೇಕಂದ್ರೆ ಬಹಳ ಚೆನ್ನಾಗಿದೆಯಲ್ಲ ಒಂದೇ ಒಂದು ಹೋದ್ಮಣೆ ಯಶಾಯ ಇಪ್ಪತ್ತಾರು ಒಂಬತ್ತು ಅಲ್ವೇ ನಿನ್ನ ನ್ಯಾಯಕಾರಗಳು ಭೂಲೋಕದಲ್ಲಿ ನಡೆಯುವಾಗ ಭೂ ನಿವಾಸಿಗಳು ಧರ್ಮ ಜ್ಞಾನವನ್ನು ಹೊಂದುವರು ಇದು ಬ್ಯೂಟಿ ಯಶಾಯ ಇಪ್ಪತ್ತಾರು ಒಂಬತ್ತು

ನರಕಕ್ಕೆ ಹಾಕಲ್ಲ ಅಥವಾ ಶಿಕ್ಷೆ ಅಲ್ಲ ಆ ನ್ಯಾಯಕಾರಿಗಳು ಫಲ ಏನಂದ್ರೆ ಧರ್ಮಜ್ಞಾನ ಅವರು ಪಡ್ಕೊಳ್ತಾರೆ ಅದು ಪೀಪಲ್ ವಿಲ್ ಲರ್ ರೈಶಸ್ನೆಸ್ ಅಂತ ಹೇಳ್ತಾರೆ ಅಲ್ಟಿಮೇಟ್ಲಿ ಕಟ್ಟುಕಡೆಗೆ ಅವರೆಲ್ಲ ಏನಾಗ್ತಾರೆ ಎಲ್ಲೋ ಒಂದು ಕೆಲವು ಬಿಟ್ಟು ಹೋದ್ರೆ ಮಿಕ್ಕಿದವರೆಲ್ಲ ಏನಾಗ್ತಾರೆ ಅವರು ಅದಕ್ಕೆ ಹೇಳ್ತಾರೆ ಯೇಸವನ್ನು ಕಳ್ಸಿಕೊಟ್ಟಂತೆ ಉದ್ದೇಶ ಇಲ್ವೇ ಸತ್ಯದ ಪರಿಜ್ಞಾನವನ್ನು ಹೊಂದಿ ರಕ್ಷಣೆ ಹೊಂದಬೇಕಂತದೇ ದೇವ್ರ ಚಿತ್ತ ಅದು ಅಲ್ಟಿಮೇಟ್ಲಿ ಏನಾಗ್ತದೆ ಅದು ನೆರವೇರ್ತದೆ ಅಂತ ಹೇಳಿ ಇಲ್ಲಿ ನಾಡ್ತದೆ ಇದು ಲೋಕದ ನ್ಯಾಯ ವಿಚಾರಣೆ ಮಾಡುವಂಥ ಸಂಗತಿ ಅವ್ರ ಇವಾಗ ನಮಗೆ ಭಾಳ ಒಂಥರ ಟ್ರೆಡಿಷನಲ್ಲಿ ಟ್ರೆಡಿಷನಲ್ ಬಿಲೀಫ್ ಆಫ್ ಜಡ್ಜ್ಮೆಂಟ್ ಅಲ್ವೇ ಸಂಪ್ರದಾಯಕ್ಕೆ ಬಗ್ಗೆ ಬಂದಂಥ ಕೆಲವು ನ್ಯಾಯ ವಿಚಾರಣೆ ಏನು ಮಾಡ್ತಾರೆ ಅಂದರೆ ಕೆಲವು ಕ್ಯಾಥಲಿಕ್ ಫೋಟೋಗಳೆಲ್ಲ ಇದೆ ಅಲ್ವಾ ಏ ಸ್ವಾಮಿ ಹೆಂಗ್ ತಗಡಿ ಇಟ್ಕೊಂಡು ಬರ್ತಾರೆ ಒಂದು ಕೈನಲ್ಲಿ ತಗಡಿ ಒಂದು ಕೈನಲ್ಲಿ ಸ್ವರ್ಡ್ ಇಟ್ಕೊಂಡು ಬರ್ತಾರೆ ಇಲ್ಲಿ ಒಂದು ದೇವ್ರು ತರ ಇರ್ತಾರೆ ಇಟ್ಕೊಂಡು ನರಕದಲ್ಲಿ ಏನಾಗ್ತಿರ್ತಾರೆ ಹೋಗ್ತಿರ್ತಾರೆ ನಮಗೆಲ್ಲ ಚಿಕ್ಕದ್ರಲ್ಲಿ ಅದು ಯೇಸ್ವಾಮಿ ಜಡ್ಜ್ಮೆಂಟ್ಗೆ ಬರೋದು ಸ್ವಾಮಿ ಬರೋಂಥದ್ದೇ ಭಯಾನಕವಾಗಿ ಚಿತ್ರಣ ಆಗ್ತಿತ್ತು ಅಲ್ವೇ ಅವ್ರು ಬರೋಂಥದ್ದು ಏನು ಕತ್ತಿ ಇಟ್ಕೊಂಡು ಬರ್ತಾರೆ ಅಂತ ತಕಡಿ ಇಟ್ಕೊಂಡು ಬರ್ತಾರೆ ಎಲ್ಲ ನಮ್ದವ್ರೆಲ್ಲ ಏನಾಗ್ತಾರೆ ಇದು ತದ್ವಿರುದ್ಧವಾಗಿತ್ತು ಇದು ನಮಗೆ ಆಶ್ಚರ್ಯ ಜಯಪುರ ಚಿಕ್ಕದ್ರಲ್ಲಿ ನಮ್ಗೆ ಇದು ಹೇಳುವ ಎಂಫೋಸಿಸ್ ಮಾಡಿ ಹೇಳೋರು ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡ್ಕೊಳ್ತಾರೆ ನರಕಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ಇದು ಬ್ಯೂಟಿ ಅಲ್ವೇ ಆ ಆ ಮಹಿಮೇಲ ಲೋಕ ಹೆಂಗಿರ್ತದೆ ಅಂದ್ರೆ ಅದು ಇವತ್ತು ನಮ್ಮ ಭಾಷೆ ಲ್ಯಾಂಗ್ವೇಜ್ ಇಲ್ಲ ಅಂತ ಹೇಳುದು ಅದು ಪೌಲ್ಗೆ ಒಂದು ತೋರಿಸಿದ್ರು ಮುಂದಿನ ಲೋಕ ಇಬ್ಬರಿಗೆ ವಿಷನ್ ಕೊಟ್ರು ಯಾರ್ಯಾರಿಗೆ ಅಂತ ನೋಡ್ತೀವಿ ದಾನಿಯಲ್ಲನ್ಗೆ ದಾನಿಯಲ್ಲೇ ಮತ್ತೆ ಯಾರಿಗೆ ಪೌಲನ್ಗೆ ಕೊಟ್ಟಂಥದ್ದು ಅವ್ ಮನುಷ್ಯ ಈ ಮೂರನೇ ಆಕಾಶದ ಪರ್ಯಂತರ ಒಯ್ಯಲ್ಪಟ್ಟರು ಅಲ್ಲಿ ಮನುಷ್ಯರು ಏನು ಹೇಳೋದು ಹೇಳಲು ಅಶಕ್ಯವಾದ ನಮ್ಗೆ ಹೊರಡಿಸ ಇಲ್ಲ ತನ್ನ ಮುಂದೆ ನಡೀತಿರ ಸಂಗತಿಗಳು ಅದನ್ನ ಬರೆಯಕ್ಕಾಗಲಿ ಹೇಳಕ್ ನಮಗೆ ವರ್ಡ್ಸ್ ಇಲ್ಲ ಅಂತೆ ನಮ್ಮ ಹತ್ರ ಈಗ ಅಂದ್ರೆ ಆ ದೇವರು ತನ್ನ ಪ್ರೀತಿ ಸಿದ್ಧ ಮಾಡ್ಕೊಂಡಂತ ಮುಂದೆ ಇರುವಂತ ಆ ಮಹತ್ವಗಳು ವಿಶೇಷಗಳು ಅದು ಇದುವರೆಗೆ ಮನುಷ್ಯನ ಆಲೋಚನೆ ಬಂದಿಲ್ಲ ಅಂತೆ ಹೃದಯದಲ್ಲಿ ಹುಟ್ಟಿಲ್ಲ ಅಂತ ಹೇಳ್ತಾರೆ ಹುಟ್ಟಿಲ್ಲ ನನ್ನ ಮತ್ತೆ ವಿ ಆರ್ ಇನ್ಕೇಪಬಲ್ ಅದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಅದಕ್ಕೆ ಸ್ವಾಮಿಗೆ ಹೇಳಿದ್ರಂತೆ ಇದೊಂದು ಅನ್ರಿಕಾರ್ಡೆಡ್ ಮಾತು ಏನು ಹೇಳ್ತಾರೆ ಆ ಮುಂದಿನ ಕಾಲ ಹೆಂಗಿರ್ತದೆ ಅಂದ್ರೆ ಅವ್ರು ಏನು ಹೇಳಲಿಲ್ಲ ಅಲ್ಲಿ ಬಂದವನಿಗೆ ಅದು ಗೊತ್ತಾಗ್ತದೆ ಅಂದ್ರಂತೆ ಹಿ ವಿಲ್ ನೋ ಇಟ್ ಹೂ ಕಮ್ಸ್ ಟು ಇಟ್ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ದಾನಿಯಲ್ಲಿ ನಿನಗೆ ಅಲ್ಲೋ ಅವನಿಗೊಂದು ದರ್ಶನ ಆಯಿತು ಅಂತ್ಯಕಾಲದ ವಿಷಯದಲ್ಲಿ ಅವ್ನಿಗೆ ಅದು ಬರೆಯೋಕೆ ಆಗಲಿಲ್ಲ ಅವ್ರಿಗೆ ಆದರೆ ಇದು ಬರಿಬೇಡ ನೀನು ಗುಪ್ತವಾಗಿ ಇಟ್ಬಿಡು ಅದೇನಂದ್ರೆ ಈಗ ನಂಬಿಕೆ ಏನಂದ್ರೆ ಈ ಪ್ರೆಸೆಂಟ್ ನ ತೋರಿಸಿದ್ರಂತೆ ಮಾಡರ್ನ್ ಸೈಂಟಿಫಿಕ್ ಡೆವಲಪ್ಮೆಂಟು ಪ್ಲೇನ್ಸ್ ಅದು ಇದೆಲ್ಲ ತೋರಿಸಿದ್ರಂತೆ ಅವ್ರಿಗೆ ಹೇಳಕ್ಕೆ ಬರಲಿಲ್ಲ ಅಲ್ವೇ ಏರೋಪ್ಲೇನ್ಗೆ ಕನ್ನಡದಲ್ಲಿ ಏನು ಹೇಳ್ತಿದ್ರು ಹೇಳಿ ನಾವು ಆ ವಿಮಾನ ಅಂತಿದ್ವಾ ಹಳ್ಳೀಲಿ ಏನು ಹೇಳ್ತಿದ್ರು ರೆಕ್ಕೆ ಮೋಟ್ರು ಹಾಂ ರೆಕೆ ಮೋಟ್ರು ಅಂತ ಹೇಳ್ತಿದ್ದು ಏರೋಪ್ಲೇನ್ಗೆ ಕನ್ನಡದ ಈಗ ವಿಮಾನ ಅಂತ ಹೇಳ್ತೀವಿ ವಿಮಾನ ಅದಕ್ಕೆ ಸುಮಾರು ಅರ್ಥಗಳಿದೆ ಆ ಗೋಪುರ ಅಂತಲೂ ಬರ್ತದೆ ವಿಮಾನ ಅಂತ ಹೇಳಿದ್ರೆ ಸುಮಾರು ಇದು ಬರ್ತದೆ ಮೊದಲು ನಮ್ಮ ಚಿಕ್ಕದಾಗ ಹೇಳಿದ್ದು ಹಳ್ಳಿಯವರೆಲ್ಲ ಹೇಳ್ತಿದ್ದು ರೆಕ್ಕೆ ಮೋಟ್ರು ಅಂತ ಹೇಳಿ ಅದು ಹೇಳ್ತಾ ಇದ್ದಿದ್ರು ಹಂಗೆ ಅದು ವರ್ಡ್ಸ ಇಲ್ಲ ಅವ್ರಿಗೆ ಹೆಂಗಾಗಿರ್ಬೋದು ಅದನ್ನ ಇವೇನ ಜಟ್ಟು ತೋರಿಸ್ಬಿಟ್ಟಿದ್ರೆ ಅದಕ್ಕೆ ದ್ರೆ ನೀನು ಗುರ್ಪಾಯಿ ಇಟ್ಬಿಡು ಅಂತ್ಯಕಾಲದ ಪ್ರಕಟ ಆಗ್ತದೆ ಅಂತ ಹೇಳುದು ಇದು ಇದು ಮಹಿಮೆ ಅದೆಲ್ಲದಕ್ಕೆ ಯಾವ್ದಂದ್ರೆ ಯೇಸು ಕ್ರಿಸ್ತನ ದೇವರು ಯೇಸು ಕ್ರಿಸ್ತನ ಮೂಲಕ ಮಾಡುವಂತ ನೀತಿಯಿಂದ ನ್ಯಾಯ ಆದಾಗ ಅದ್ರ ಪ್ರತಿಫಲಗಳು ಏನಾಗ್ತದೆ ಈ ವೈಭವಗಳು ಮತ್ತೆ ಬರ್ತದೆ ಇದಕ್ಕೆಲ್ಲ ಕಾರಣ ನಂಬಿಕೆ ಈಗ ನಮಗೆ ಆತನ ಪುನರ್ತ್ಥಾನ ನೀತಿಯಿಂದ ಆಳ್ವಿಕೆ ಮಾಡ್ತಾನೆ ಅದಕ್ಕೆ ಕಿಟ್ನಾಡ್ತಾರೆ ಅಗೋಹಾಯಿತನು ಬರ್ತಾನೆ ಭೂಮಿಯ ಲೋಕಕ್ಕೆ ನೀತಿಯಿಂದ ಜನಾಂಗಗಳಿಗೆ ಸತ್ಯತೆಯಿಂದ ಅವರು ನ್ಯಾಯ ತೀರ್ಪು ಮಾಡ್ತಾರೆ ಹರ್ಷಗೊಳ್ಳ್ರಿ ಅಂತ ಹೇಳ್ತಾರೆ ಪೈರುಗಳು ಅವ್ರು ಲಾಸ ಪಡ್ಲಿ ಅಂತ ಹೇಳ್ತದೆ ಈಗ ಅವರು ಆ ನೀತಿಗನುಸಾರವಾಗಿ ಅದು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ನೋಡ್ತಾರೆ ನೆಕ್ಸ್ಟ್ ಪ್ಯಾನಲಿಸಮ್ ಈ ಪುನರುತ್ಥಾನದಲ್ಲಿ ಬರುವ ಪ್ಯಾನಲಿಸಮ್ಸ್ ಅಂತ ಹೇಳಿದ್ರೆ ಹೋಲಿಕೆಗಳು ನೋಡ್ಬೇಕಂದ್ರೆ ಬ್ಯಾಪ್ಟಿಸಮ್ ನಲ್ಲಿ ಇದೆ ಅದು ಬೇಕಾದ್ರೆ ನಾವು ಮುಂದೆ ಟೈಮ್ ಆಗ್ತಾ ಇದೆ ರೋಮ ಮೂರು ಅಲ್ವಾ ಆರು ಮೂರರಿಂದ ಹನ್ನೊಂದನೇ ವರ್ಷದಲ್ಲಿ ಅಲ್ವೇ ಬ್ಯಾಪ್ಟಿಸಮ್ ನಾವು ಉಳಿದಾಗ ಯೇಸುಕ್ರಿಸ್ತನ ಮರಣಕ್ಕೆ ಹೋಲಿಕೆ ಆಗಿದೆ ಎದ್ದಾಗ ಸಾಂಕೇತಿಕವಾಗಿ ಅದು ಪುನರುತ್ಥಾನಕ್ಕೆ ಹೋಲಿಕೆ ಆಗಿದೆ ಯೇಸು ಕ್ರಿಸ್ತನು ದೇವರ ಮಹಿಮೆಯಿಂದ ಎದ್ದು ಬಂದರು ಸಭೆ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮರಣದಿಂದ ಎಬ್ಬಿಸಿದ ಆತನ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟು ಹೊಸದಾಗಿ ಏನಾಗ್ತಾರೆ ನ್ಯೂನೆಸ್ ಆಫ್ ಲೈಫ್ ಅದರಲ್ಲಿ ನಡೀತಾರೆ ಈಗ ಮರಣ ಪುನರ್ಥಾನ ಸ್ನಾನ ಸ್ನಾದೀಕ್ಷೆನಲ್ಲಿ ಏನಾಗಿದೆ ಅದು ಹೋಲ್ಕೆ ಇದೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಆನ್ಸರ್ ಲಾಸ್ಟ್ ನೋಡ್ಬಿಟ್ಟು ನಾವು ಮುಕ್ತಾಯ ಮಾಡ್ತೀವಿ ಅಂದ್ರೆ ಈಗಾಗಲೇ ಸಭೆ ಒಂದು ಅರ್ಥದಲ್ಲಿ ಕ್ರಿಸ್ತನದ ಏನಾಗಿದೆ ಎಪ್ಸಲ್ಪಟ್ಟಿದೆ ಅಂತ ಹೇಳ್ತಾರೆ ಅಲ್ಲ ವಿ ಆರ್ ರೈಸ್ಡ್ ವಿತ್ ಕ್ರೈಸ್ಟ್ ಅಂತ ಹೇಳ್ತಾರೆ ಒಂದು ಕಡೆ ಅದು ನಿಜವಾದ ಅರ್ಥ ವಿ ಆರ್ ಕ್ವಿಕ್ ಅಂಡ್ ವಿತ್ ಕ್ರೈಸ್ಟ್ ಅಂತ ಹೇಳಿ ಹೊಲಸ ಮೂರು ಒಂದು ಇದು ಸಾಂಕೇತಿಕ ಅರ್ಥ ಹಾಗು ನಾವು ಪ್ಯಾರಲಿಸಮ್ ನೋಡಿದ್ವಿ ಸಿಗ್ನಿಫಿಕೆನ್ಸ್ ನೋಡಿದ್ವಿ ಈಗ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಒಂದು ಅರ್ಥದಲ್ಲಿ ಸಭೆ ಈಗಾಗಲೇ ಹೇಳ್ತೀವಿ ಅಲ್ವೇ ಹೊಸದಾಗಿ ಹೊಸ ಜೀವಿತಕ್ಕೆ ಮಾಡೋದಕ್ಕೆ ಪಟ್ಟಿದೆ ಕೆಲಸ ಒಂದು ಕೆಲಸ ಮೂರು ಒಂದು ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿನವುಗಳನ್ನು ಹುಡುಕಿರಿ ಅಷ್ಟೇ ಆದರೆ ಇಲ್ಲಿ ಒಂದು ಅಂಶ ನಾವೇನ್ ಮಾಡ್ತೀವಿ ಅಂದ್ರೆ ನೀವು ಕ್ರಿಸ್ತನೊಂದಿಗೆ ಪಟ್ಟಿದ್ದೀರಿ ಅಂದ್ರೆ ಅಂದ್ರೆ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ ಪಟ್ಟಿದ್ದೀರಿ ಆಲ್ರೆಡಿ ರೈಸ್ಡ್ ವಿತ್ ಕ್ರೈಸ್ಟ್ ಅಂತ ಹೇಳ್ತಾರೆ ಇದು ಫಿಗರೇಟಿವ್ಲಿ ಅಂದ್ರೆ ಆಸ್ ಎ ನ್ಯೂ ಕ್ರಿಯೇಷನ್ ಅಲ್ವೇ ಹಾಗಾದ್ರೆ ನಮ್ಮಲ್ಲಿರುವಂತ ಒಬ್ಬ ಕಾನ್ಸೇಟ್ ಬಿಲಿವರ್ ನಲ್ಲಿ ಎರಡು ಅಲ್ವಾ ಎರಡು ಸ್ವಭಾವಗಳಿದೆ ಅಲ್ವೇ ಓಲ್ಡ್ ನೇಚರ್ ಅಂಡ್ న్యూ నేచర్ అంటే ఓల్డ్ నేచర్ యారు ప్రతిరూప ఇమేజ్ అవుదా సైతన్ ఆదామన ప్రతిరూప స్వరూప ఓల్డ్ నేచర్ ఈ నమ్దు ఓల్డ్ నేచర్ ఇరదు ఫాలన్ ఇమేజ్ ఆఫ్ ఫాలన్ ఆడమ్ నాట్ సేటన్ అల్వే ఫాలన్ ఆడమ్ అక్క నమ్మల్ న్యూ క్రియేచర్ దేవర ప్రతి ಕ್ರಿಸ್ತನ ಪ್ರತಿರೂಪ ಅಲ್ವೇ ಇಲ್ಲಿ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ ಇನ್ಸ್ಪಿರೇಟ್ ಆಸ್ ಎ ಕ್ರಿಯೇಚರ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ ಅದಕ್ಕೆ ಇದು ಪರಿಣಾಮ ಏನಾಗ್ತಂದ್ರೆ ನಾವು ಉಜ್ಜೀವಿಸಲ್ಪಡ್ತೀವಿ ಅದಕ್ಕೆ ಕ್ವಿಕಂಡ್ ಅಂತ ಹೇಳ್ತಾರೆ ಅಂದ್ರೆ ರಿವೈಟಲೈಸ್ಡ್ ಅಂತ ಹೇಳಿ ಅದನ್ನ ಎಫ್ ಎಸ್ ಎರಡು ಐದು ನಮ್ಮ ಸತ್ತವರಾಗಿದ್ದ ನಮ್ಮನ್ನು ಪರಾದಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಇದಕ್ಕೇಳ್ತದೆ ಅಂದ್ರೆ ಓಲ್ಡ್ ಇಂಗ್ಲಿಷ್ ನೇಮ್ ಕ್ವಿಕಂಡ್ ಅಂದ್ರೆ ಕ್ವಿಕಂಡ್ ಟು ದಕ್ಷನ್ ಅಂತ ಅಂದ್ರೆ ನ್ಯೂನೆಸ್ ಆಫ್ ಲೈಫ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ ಅಂದ್ರೆ ಸಭೆ ಈಗಾಗ್ಲೆ ಎಬ್ಬಿಸಲ್ಪಟ್ಟು ಉಜ್ಜೀವಿಸ ಿದೆ ಅದಕ್ಕೆ ನ್ಯೂ ಲೈಫ್ ಅವ್ರು ಹೇಳೋದು ಉಜ್ಜೀವನ ಅಂತ ಒಂದು ವರ್ಡ್ ನ್ಯೂ ಲೈಫ್ ಹೇಳ್ತಾರೆ ಅಂತ ಹೇಳಿ ಇಲ್ಲಿ ನಾವು ರೋಮನ್ಸ್ ಎಂಟು ಹನ್ನೊಂದು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಏಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಇಲ್ಲಿ ಬದುಕಿಸುವ ಹೇಳ್ತದೆ ಬದುಕಿಸುವನು ಅಂತ ಹೇಳ್ತದೆ ಇಂಗ್ಲಿಷ್ ಇಂಗ್ಲಿಶನಲ್ಲಿ ಕ್ವಿಕಂಡ್ ಅಂತ ಹೇಳ್ತದೆ ಅಂದ್ರೆ ಮತ್ಯ ಮತ್ಯವಾಗಿದ್ದ ನಿಮ್ಮ ದೇಹವನ್ನ ಏನಾಯ್ತ ಅಂದ್ರೆ ಏಸು ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ಅಂದರೆ ದೇವರಾತ್ಮನು ನಿಮ್ಮಲ್ಲಿ ವಾಸವಾಗದಾದರೆ ನಿಮ್ಮ ಮತ್ತೆ ದೇಹಗಳನ್ನ ಏನು ಮಾಡ್ತಾನೆ ಅವರು ಬದುಕಿಸುವನು ಅಂದರೆ ಕ್ವಿಕೆಂಡ್ ಅಂತ ಹೇಳ್ತಾರೆ ಕ್ವಿಕೆಂಡ್ ಟು ದಿ ಆ್ಯಕ್ಷನ್ ಅಂತ ಹೇಳ್ತಾರೆ ಅಂದರೆ ರಿವೈಟ್ಲೈಸ್ಡ್ ಅಲ್ವೇ ಈಗ ಪವಿತ್ರಾತ್ಮನಿಂದ ಅವರು ಕ್ವಿಕೆಂಡ್ ಆದಂಥವ್ರು ಅಲ್ಲ ಬಿಸಿಲ್ಪಟ್ಟಂಥವ್ರು ಹೊರಗಳನ್ನ ಒಂದವರು ಹೆಂಗಿದ್ದಾರೆ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ಗಳು ಹೆಂಗೆ ಓಡಾಡ್ತಾರೆ ನಾವು ಕಳೆದ ಹೇಳ್ತೀವಿ ಏನಪ್ಪಾ ಏನೋ ಕಾಲಿಗೆ ಚಕ್ರ ಹಾಕೊಂಡವನ ಅಂತ ಕೇಳ್ತೀವಿ ಅಲ್ವೇ ಸುಸ್ತಿಲ್ಲ ಆಯಾಸ ಇಲ್ಲ ಬೆಳಿಗ್ಗೆ ಕೆಲಸ ಮಾಡ್ಕೊಂಡು ಬರ್ತಾರೆ ಸಂಜೆ ಮೀಟಿಂಗ್ ಮಾಡ್ತಾರೆ ಅಲ್ವೇ ಹಾಂ ಬೆಳಿಗ್ಗೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಮೀಟಿಂಗ್ ಬರ್ತಾರೆ ಇಲ್ಲಿ ಹೋಗ್ತಾರೆ ಮೀಟಿಂಗ್ ಕೇಳ್ತಾರೆ ಆ ಎನರ್ಜಿ ಎಲ್ಲಿಂದ ಬಂತು ನೋಡ್ಬೇಕಂದ್ರೆ ಕ್ವಿಕಂಡ್ ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಿರೋದ್ರಿಂದ ಅದಕ್ಕೆ ಸಭೆ ಈಗಾಗಲೇ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದೆ ಯಾಕೆ ಇಂಗ್ಲೀಷಲ್ಲಿ ಕ್ವಿಕಂಡ್ ಅಂತ ಹೇಳ್ತಾರೆ ನಾವು ವಿಧಿ ಬಿದ್ವಿ ಅಂತ ಹೇಳ್ತಾರೆ ಕಡೆಯದಾಗಿ ನೋಡ್ಬೇಕಂದ್ರೆ ಇವತ್ತು ನಾವು ಬದುಕಿ ಬಿದ್ದೀವಿ ಅಂದರೆ ಕಾರಣ ಏನು ಅದೇ ಸ್ಪಿರಿಚುವಲಿ ಎಸ್ ಸಣ್ಣ ಬದುಕಿದ್ದಾರೆ ಅಂತ ಅದಕ್ಕೆ ಒಂದೇ ಮಾತಾಡೋದು ನಾನು ಬದುಕೋದ್ರಿಂದ ನೀವು ಬದುಕುವಿರಿ ಇದೇ ಈ ಎಸೆನ್ಸ್ ನಾವಿವತ್ತು ಮಾತಾಡಿದಲ್ಲ ಏನಂದ್ರೆ ನಾನು ಬದುಕೋದ್ರಿಂದ ನೀವು ಬದುಕುವಿರಿ ಅಂತೇಳಿ ಇಲ್ಲಿ ನಾವು ನೋಡ್ತೀವಿ ಹಾಗಾಗಿ ಈ ದಿನ ನಾವು ಆ ಇದೊಂದು ಆ ಸಿಗ್ನಿಫಿಕೆನ್ಸ್ ಒಂದು ಮಹತ್ವಗಳು ಏನು ಅಂತ ಹೇಳಿ ಮೊದಲನೇದಾಗಿ ಆ ಪೋಸ್ಟ್ ಬೋಧನೆಗಳು ಎಸ್ವಾಮಿನ ಸಾಕ್ಷಿ ಕೊಟ್ರು ಅದೆಲ್ಲ ನೋಡಿದ್ವಿ ಅದಾದ ನಂತರ ಆ ಬೋಧನೆಗಳಲ್ಲಿ ಯಾವ ಅಂಶ ಮುಖ್ಯವಾಗಿತ್ತು ಎಷ್ಟು ಮಹತ್ವ ಇದೆ ಸುಗಿನ ಇದು ಪುನಸ್ಥಾನಕ್ಕೆ ನೋಡಿದ್ವಿ ಅದಾದ್ಮೇಲೆ ನಾಲ್ಕು ಭಾಗವಾಗಿ ನೋಡಿದ್ವಿ ಸಭೆಗೆ ತಂದೆ ದೇವರಿಗೆ ಅದಾಮೇಲೆ ಕ್ರಿಸ್ತನಿಗೆ ಇಸ್ಲಾಲ್ಗೆ ಲೋಕಕ್ಕೆ ಏನಿದೆ ಅಂತ ನೋಡಿದ್ವಿ ಆಮೇಲೆ ಇನ್ನೊಂದು ಗಳು ನೋಡಿದ್ವಿ ಹೋಲಿಕೆಗಳು ಅಂದ್ರೆ ಸ್ನಾನ ದೀಕ್ಷೆನಲ್ಲಿ ಯೇಸು ಕ್ರಿಸ್ತನ ಮರಣ ಪುನಃ ಸ್ಥಾನಗಳು ಅದು ನಿಮ್ಮ ಮುಂದೆ ಓದ್ಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ ಇದು ಬ್ಯಾಪ್ಟಿಸ್ಮ್ ಎಂಫಸಿಸ್ ಮಾಡ್ತೀವಿ ಅದು ಹೋಲಿಕೆ ಇದೆ ನೆಕ್ಸ್ಟ್ ಫಿಗರಿಟಿವಿಟಿ ಅಂತ ನೋಡ್ಬೇಕಂದ್ರೆ ಈಗಾಗಲೇ ಕ್ರಿಸ್ತನಲ್ಲಿ ನಾವು ಸಭೆ ಪಟ್ಟಿದೆ ಯಾಕಂದ್ರೆ ಇನ್ ಸ್ಪಿರಿಚುಯಲ್ ಸೆನ್ಸ್ ಅಂತ ನಾವು ನೋಡೋದಕ್ಕೆ ಕ್ವಿಕ್ ಅಂಡ್ ಅಂತ ಹೇಳ್ತೀವಿ ಅದು ಹೀಗೆ ಒಂದು ಫಿಗರೇಟಿವ್ ಆಗಿ ಕೂಡ ನಾವು ನೀವು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಿದ್ದೀವಿ ಅಂತ ಹೇಳಿ ಹೇಳುವಂಥದ್ದು ನೋಡಿದ್ವಿ ಇದೆಲ್ಲ ನಮಗೆ ಅರ್ಥವಾಗಬೇಕಂದ್ರೆ ಇಡೀ ಲೈಫ್ಗೆ ಏನಾಗ್ತದೆ ನಾವು ಇದು ಮನ್ಸಲ್ಲಿ ಇಟ್ಕೊಂಡು ಇದು ಮನನ ಮಾಡ್ಕೊಳುವಂತ ಗ್ರಹಿಸ್ಕೊಳುವಂತ ಸಂಗತಿ ಹಾಗಾದ್ರೆ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಿ ಕೃಷ್ಣನಲ್ಲಿ ಎಬ್ಸಟ್ಟಂತ ನಾವು ಪೂರ್ಣ ನಂಬಿಕೆಸ್ಥರಾಗಿದ್ದು ಕೃಷ್ಣಲ್ಲಿ ಆ ವಿಶೇಷದ ಮಹಿಮೆಗೆ ಬಾಧ್ಯರಾಗಿ ಆಶೀರ್ವಾದ ಪುನರುತ್ಥಾನದಲ್ಲಿ ಆಶೀರ್ವಿಸಪಟ್ಟು ಆ ಮಹಿಮೆಗೆ ಬಾಧ್ಯರಾಗುವಂತೆ ದೇವರು ನಮ್ಮನ್ನು ಆಶೀರ್ವಿಸಿ ನಡೆಸಲಿ ಆಮೇಲೆ ತಾಳ್ಮೆಯಿಂದ ಒಂದೂವರೆ ಗಂಟೆ ಕೇಳಿದಿರಿ ಅದಕ್ಕಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸಹೋದರರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ